ಅದು ಪೂರ್ಣ ಆಗುತ್ತಂದ್ಕೂ ಕೂಡ ರಿಟೈರ್ಡ್ ಆಗಲ್ಲ ನಾವು ಈ ಸಿದ್ಧಾಂತ ವಿಚಾರ ಎಲ್ಲ ಒಂದು ತುದಿ ಮುಟ್ಬೇಕಾರೆ ಇನ್ನೂ ಅನೇಕ ವರ್ಷಗಳು ಬೇಕು ಹಾಗಾಗಿ ರಾಜಕಾರಣದಲ್ಲಿ ಮುಂದುವರಿತಾ ಇದ್ದೀನಿ ಚುನಾವಣೆ ಸ್ಪರ್ಧೆ ಮಾಡಲ್ಲ ಇದು ನಮ್ಮ ಹಿರಿಯರು ಕೊಟ್ಟಂತ ಸೂಚನೆ ನಾನು ಪರಿಪಾಲನೆ ಮಾಡ್ತಾ ಇದ್ದೀನಿ ಸರಿ ನಿಮ್ಮ ರಾಜಕೀಯ ಜೀವನ ಹಾಗೆ ನಿಮ್ಮ ಇತ್ತೀಚಿನ ರಾಜಕೀಯ ಚಟುವಟಿಕೆಗಳ ಬಗೆಗಿನ ಅಭಿಪ್ರಾಯಕ್ಕೆ ಹೋಗೋಕೆ ಮುಂಚೆ ಪ್ರಚಲಿತ ವಿದ್ಯಮಾನದ ಬಗ್ಗೆ ಒಂದಷ್ಟು ನಿಮ್ಮ ಅಭಿಪ್ರಾಯ ಸಂಗ್ರಹಿಸೋಣ ಅಂತ ಹೇಳಿ ಸರ್ ಕಾವೇರಿ ವಿಚಾರ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಹತ್ತು ಹದಿನೈದು ದಿನಗಳಿಂದ ಬೀದಿ ಬೀದಿಲಿ ಪ್ರತಿಭಟನೆ ಆಗ್ತಾ ಇದೆ ನಿಮಗೆ ಅನ್ಸುತ್ತೆ ರಾಜ್ಯ ಸರ್ಕಾರ ಎಡವಿದ್ಯಲ್ಲಿ ತಪ್ಪು ಅಂತ ಆಗಿದ್ದು ಸರ್ಕಾರದ ಕಡೆಯಿಂದ ಅಂತ ಹೇಳೋದಾದ್ರೆ ಹೇಗೆ ಅಂತ ಐ ಎನ್ ಡಿ ಐ ಎ ಯಾವಾಗ ಆರಂಭ ಆಯಿತು ಅದಕ್ಕೆ ಆಧಾರವೇ ಇಲ್ಲ ಅದಕ್ಕೆ ಆಧಾರ ನಾವಿದ್ದೀವಿ ಅಂತ ತೋರಿಸದೆ ಕರ್ನಾಟಕ ರಾಜ್ಯದ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮಿಳ್ನಾಡಿನವರು ನೀರು ಕೇಳಲಿಲ್ಲ ಪ್ರಾಧಿಕಾರದವರು ಹೇಳಲಿಲ್ಲ ಸುಪ್ರೀಂ ಕೋರ್ಟು ಹೇಳಲಿಲ್ಲ ಅಪೋಸಿಷನ್ ಪಾರ್ಟಿಗಳಿಗೂ ಕೇಳಲಿಲ್ಲ ಟು ಡಿಸಿಷನ್ ತೊಗೊಂಡಿಲ್ಲ ಅವರಾಗಿ ಅವರು ಸರ್ವಾಧಿಕಾರಿ ರೂಪದಲ್ಲಿ ನೀರು ಬಿಟ್ಬಿಟ್ರಲ್ಲ ಅದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹತ್ತು ಇದೆ ಇದಕ್ಕೆ ಕಾರಣವೇ ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿಗಳಾದ ಮಾನ್ಯ ಶಿವಕುಮಾರ್ ಅವರ ಇತ್ತೀಚಿನ ಸ್ಟೇಟ್ಮೆಂಟ್ ನೀವು ಗಮನಿಸಿರಬಹುದು ಅದು ಕೂಡ ಬಂದಿದ್ದು ಕೆ ಯ ಪ್ರತಿನಿಧಿಯ ಹೇಳಿಕೆಯ ಕೌಂಟರ್ ರಿಯಾಕ್ಷನ್ ಆಗಿ ಕೌಂಟರ್ ರಿಯಾಕ್ಷನ್ ರೀತಿಯಲ್ಲಿ ಇರಲಿಲ್ಲ ಅದು ಅವ್ರು ಹೇಳ್ತಾರೆ ಡಿ ಎಂ ಕೆ ಅವರು ಹೇಳ್ತಾರೆ ಕಾವೇರಿ ನದಿ ಕರ್ನಾಟಕದ ಪ್ರಾಪರ್ಟಿ ಅಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕಾವೇರಿ ನದಿ ಸೌತ್ ಇಂಡಿಯಾ ದಕ್ಷಿಣ ಭಾರತದ ಪ್ರಾಪರ್ಟಿ ಅಲ್ಲಿಗೆ ನಮ್ಮ ಜಲಸಂಪನ್ಮೂಲ ಸಚಿವರು ಆಗಿರುವ ಡಿ ಸಿಎಂ ಅವರ ನಿಲುವು ನಿಮ್ಗೆ ಏನನ್ಸುತ್ತೆ ಆಸ್ತಿ ಿ ಅಂತ ಯಾರು ಹೇಳ್ತಾನೋ ಅವನ ಕನ್ನಡದ ದ್ರೋಹಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾವೇರಿ ನಮ್ಮದಲ್ಲ ಅಂತ ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ ವ್ಯವಸ್ಥೆ ಇದೆ ಸುಪ್ರೀಂ ಕೋರ್ಟ್ ಇದೆ ಪ್ರಾಧಿಕಾರ ಇದೆ ಅವರೆಲ್ಲರೂ ಒಂದು ತೀರ್ಮಾನಗಳು ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಾವು ನಡ್ಕೋತಾ ಬಂದಿದ್ದೀವಿ ಮುಂಚೆಯಿಂದನೂ ಕೂಡ ಎಂದೂ ಇಲ್ಲ ಅಂತಿಲ್ಲ ನಮಗೆ ನೀರಿದ್ದಾಗ ನಾವು ಸಾಕಷ್ಟು ನೀರು ಬಿಟ್ಟಿದ್ದೀವಿ ನೀರಿಲ್ದಂಥ ಸಂದರ್ಭದಲ್ಲಿ ನಾವು ಪ್ರಾಧಿಕಾರಕ್ಕೂ ಮನವಿ ಮಾಡಿದ್ದೀವಿ ಸುಪ್ರೀಂ ಕೋರ್ಟ್ಗೂ ಹೇಳಿದ್ದೀವಿ ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಎಲ್ಲ ಮೀರಿ ಇವರು ಉಪಮುಖ್ಯಮಂತ್ರಿ ಆದ ತಕ್ಷಣ ನಾನು ಸರ್ವಾಧಿಕಾರಿ ಏನಂತ ರೂಪದಲ್ಲಿ ನಡೆದಿದ್ದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಪರಿಸ್ಥಿತಿ ಬಂದಿರೋದು ಹ್ಮ್ ನೀವ್ರನ್ನ ನೀರ್ಗಳ್ಳ ಅಂತ ಹೇಳ್ತೀರಿ ಅದಕ್ಕೆ ಅವ್ರ ಹೇಳ್ತಾರೆ ನನ್ನ ವಿರುದ್ಧವಾಗಿ ಯಾರೆಲ್ಲ ಮಾತಾಡಿದ್ರು ಅವ್ರದೆಲ್ಲ ಒಂದೊಂದ್ ಹಂತದಲ್ಲಿ ಸೆಟಲ್ಮೆಂಟ್ ಆಗ್ತಿದೆ ನಾನು ಇವತ್ ಎಲ್ಲಿದ್ದೀನಿ ಎಲ್ಲಿದ್ದಾರೆ ಅಂತ ಹೇಳಿ ನಿಮ್ನೆ ಪ್ರಶ್ನೆ ಮಾಡ್ತಾರೆ ನೀರ್ಗಳ್ಳ ಅಂತ ಹೇಳಿದ್ದಕ್ಕೆ ಯಾರು ಕಳ್ಳರು ಅವ್ರು ಕಳ್ಳ ಅನ್ನೋದ್ ಬಿಟ್ಟು ಇನ್ನೇನ್ ಕರಿಬೇಕು ಸತ್ಯ ಕ್ಷೇತ್ರ ಅದ್ ಕರಿಯಕ್ಕಾಗತ್ತಾ ಹ್ಮ್ ಕದ್ದು ನೀರ್ ಬಿಟ್ಟ ಮೇಲೆ ನೀರ್ಗಳ್ಳ ಅಂತ ಕರಿಲೇಬೇಕು ಹೊಟ್ಟೆ ಅವರಿಯಿಂದ ಕರದಿದ್ ನಾನು ನೀರ್ಗಳ್ಳ ಅಂತ ಸೆಟ್ಲ್ಮೆಂಟ್ ಅನ್ನಂತ ಪದ ಇದೆಯಲ್ಲ ಇದು ಗೂಂಡಾಗಳು ಬೆಳಸಂತ ಪದ ಇದು ಹ್ಮ್ ಅವ್ರಿಗೆ ನಾನೇನ ಹೇಳ್ತಾ ಇರೋದು ನೀವೆಲ್ಲಿದ್ದೀರಿ ನಾನೆಲ್ಲಿದ್ದೀರಿ ಅಂತ ಹೇಳ್ತಾರಲ್ಲ ಅವರು ನೆನ್ನೆ ಮೊನ್ನೆ ಡಿ ಸಿ ಎಮ್ ಆಗಿದ್ದು ಅದಕ್ಕಿಂತ ಭಾಳ ಮುಂಚೆನೇ ನಾನು ಡಿ ಸಿ ಎಮ್ ಆಗಿದ್ದೆ ಅಲ್ಲ ಈ ಸೆಟಲ್ಮೆಂಟ್ ಅಂದರೆ ಏನಿರಬಹುದು ಉಂಟಾಗಿರಿ ಅದಕ್ಕೋಸ್ಕರ ನಾನು ಹೇಳಿದೆ ಇದು ವಿಧಾನಸೌಧದಲ್ಲಿ ಭಗವಾಧ್ವಜ ಲೋಕಸಭೆ ಕೆಂಪು ಕೋಟೆ ಮೇಲೆ ನಾವು ಹಾರಿಸ್ತೀವಿ ಇವತ್ತಿಲ್ಲ ನಾಳೆ ಐದು ವರ್ಷ ಆಗ್ಬೋದು ಯಾವ ತರ ಆಗ್ಬೋದು ಅಂತ ಸಂದರ್ಭದಲ್ಲಿ ಹಾರಿಸ್ತೀವಿ ಅಂತ ನೀನು ರಾಷ್ಟ್ರ ದ್ರೋಹಿ ಅಂತ ಕರೆದಿದ್ರು ಇಡೀ ದೇಶದ ರಾಷ್ಟ್ರ ಭಕ್ತಿ ಮಾಡೋದ ಅವಮಾನ ಅದು ಅವತ್ತು ಹೇಳಿದ್ದೆ ನನಗೆ ರಾಷ್ಟ್ರದ್ರೋಹಿ ಅಂತ ಕರೆದಿದೆ ನೀನ್ ರಾಷ್ಟ್ರದ್ರೋಹಿ ನಿಮ್ಮ ಅಪ್ಪ ರಾಷ್ಟ್ರದ್ರೋಹಿ ಅಂತ ಉತ್ತರ ಕೊಟ್ಟಿದ್ದೆ ಇವತ್ತು ಆಯ್ತಾ ಈಗ ಯಾಕಿದ್ದೀನಿ ನಾನು ಕರೆದೇ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಸ್ವತ್ತು ಕಾವೇರಿ ನೀರು ಡಿ ಕೆ ಶಿವಕುಮಾರ್ ಮನೆ ನೀರಲ್ಲ ಇದು ಇದಕ್ಕೆ ಬಿಟ್ಟೆ ಬಿಟ್ಟಿದ್ದಕ್ಕೋಸ್ಕರ ನನಗೆ ಸಿಟ್ಟು ಬಂತು ನಾನು ಹೇಳಿದೆ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತಂದ್ರು ನೀನೆಲ್ಲಿದೆಯಾ ನಾನೆಲ್ಲಿದೆಯಾ ಅಂತಂದ್ರು ನಾನು ಹೇಳ್ದಲ್ಲ ನೆನ್ನೆ ಮೊನ್ನೆ ಕಂಡ್ರೆ ಡಿ ಸಿ ಎಮ್ ನೀನು ಬಹಳ ಉತ್ಸಾಹದಲ್ಲಿ ಇದೆಯಾ ಇನ್ನು ನೋಡೋಣ ಎಷ್ಟು ದಿನ ಇರ್ತೀಯೋ ನಾನು ನಮ್ಮ ಎಲ್ಲ ನಾಯಕರ ಅಪೇಕ್ಷೆ ತಕ್ಕಂತೆ ಡಿ ಸಿ ಎಮ್ ಆಗಿ ಡಿ ಸಿ ಎಮ್ ಪೋಸ್ಟ್ಗೂ ಕೂಡ ಪಕ್ಷದ ಆದೇಶದಂತೆ ರಾಜೀನಾಮೆನೂ ಕೊಟ್ಟು ಪಕ್ಷದ ರಾಜ್ಯಾಧ್ಯಕ್ಷ ಅದಾರನು ನಾನೆಲ್ಲಿ ನೀನೆಲ್ಲಿ ಅಂದರೆ ನನಗೆ ಹೋಲಿಕೆ ಮಾಡ್ಕೊಳಕ್ಕೆ ಲೆಕ್ಕನೇ ಇಲ್ಲ ಡಿ ಸಿ ಎಂ ಪೋಸ್ಟ್ ಅನ್ನೋದನ್ನ ರಾಜ್ಯದ ಜನರಿಗೆ ಸಹಾಯ ಮಾಡಕ್ಕೆ ಮಾಡಬೇಕು ಸೆಟ್ಲ್ಮೆಂಟ್ ಮಾಡೋಕೆ ಡಿ ಸಿ ಎಂ ಪೋಸ್ಟ್ ಅಲ್ಲ ಇನ್ನೊಂದೇನು ಮಾಡಿದ್ರು ಜೈಲಲ್ಲಿ ಜೈಲಲ್ಲಿದ್ದವ್ರು ಹೊರಗೆ ಬಂದರು ಬೈಲ್ ಮೇಲೆ ಬರ್ತಾ ಹೆಂಗೆ ಬಂದರು ಯುದ್ಧ ಆಗಿದ್ದಂಗೆ ಮೆರವಣಿಗೆ ಮಾಡ್ಕೊಂಬಂದರು ಇದು ಇವರ ಒಂದೇನು ನಡವಳಿಕೆ ಇದೆಯಲ್ಲ ಇದು ಈ ಗೂಂಡಾಗಿರಿ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಇದೆಯಾ ಈಗ ಈಶ್ವರಪ್ಪನವರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಪಾರ್ಟಿಯ ಐಡಿಯಾಲಜಿ ಪಾರ್ಟಿಯ ಒಂದು ಸ್ಟ್ಯಾಂಡ್ ನ ಇಟ್ಕೊಂಡು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಬಟ್ ಇದೆಲ್ಲ ಹೋಗ್ತಾ ಹೋಗ್ತಾ ನಿಮ್ಮ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ವೈಯಕ್ತಿಕ ವಾರ್ ಆಗಿ ಪರಿವರ್ತನೆ ಆಗಬಾರದು ಆಗಬಾರದು ನಾನು ಹೇಳ್ತೀನಲ್ಲ ನೀವು ಜೈಲಿಗೆ ಹೋಗಿದ್ದ ಸುಳ್ಳಾ ಇವತ್ತು ಬೇಲಲ್ಲಿ ಇರೋ ಸುಳ್ಳ ನಿಮ್ದು ನಾನು ಹೇಳಿದ್ದು ಸತ್ಯ ಹೇಳಿದ್ದೀನಿ ಕೆಂಪು ಕೋಟೆ ಮೇಲೆ ಭಗವಾಧ್ವಜ ಹಾರಿಸ್ತೀನಿ ಅಂತ ನಾನು ಹೇಳ್ತಿರೋದು ಇವತ್ತು ಹೇಳ್ತಿರೋದಲ್ಲ ಅನೇಕ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರೆಲ್ಲರೂ ಕೂಡ ಧ್ವಜನ ಹಿಡ್ಕೊಂಡೇ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದರು ಆಮೇಲೆ ತ್ರಿವರ್ಣದ ಧ್ವಜ ಬಂತು ಅದು ನಮ್ಮ ರಾಷ್ಟ್ರಧ್ವಜ ಅದಕ್ಕೆ ನಾವೆಲ್ಲರೂ ಸಹಸ್ರಾಗ ನಮಸ್ಕಾರ ಮಾಡಬೇಕು ಆದರೆ ನಾಳೆ ಇನ್ನೂ ಹತ್ತು ವರ್ಷವೋ ಐವತ್ತು ವರ್ಷವೋ ನೂರು ವರ್ಷವೋ ಯಾವತ್ತಾರು ಕೂಡ ಈ ಭಗವಾಧ್ವಜ ರಾಷ್ಟ್ರಧ್ವಜ ಆಗ್ಬೋದು ಕೆಂಪು ಕೋಟೆ ಮೇಲೆ ಹಾರಿಸ್ತೀವಿ ಯಾರು ಹಾರಿಸ್ಬೋದು ಅಂತ ಹೇಳಿದಾಗ ಇವ್ರು ಯಾಕೆ ಸಿಟ್ಟು ಬಂತು ಹ್ಮ್ ಇದು ವೈಯಕ್ತಿಕವಾಗಿ ಅವ್ರು ತಗೊಂಡಾಗ ನಾನು ವೈಯಕ್ತಿಕ ಉತ್ತರ ಕೊಡಲೇಬೇಕು ಉತ್ತರ ಕೊಡ್ತಾ ಇದ್ದೀನಿ ಸರಿ ಅಲ್ಲಿಗೆ ಎರಡು ವಿಚಾರದಲ್ಲಿ ಪ್ರಮುಖವಾಗಿ ನೀರಿನ ಬಗ್ಗೆ ನೀವೀಗ ಮಾತಾಡಿದ್ರಿ ಐ ಎನ್ ಡಿಐ ಎ ಮೈತ್ರಿಕೂಟ ಡಿ ಎಂ ಕೆ ಕನೆಕ್ಷನ್ ಬಗ್ಗೆ ಹೇಳಿದ್ರಿ ಹಾಗೆ ಸನಾತನ ಧರ್ಮದ ಬಗ್ಗೆ ಕೂಡ ಅದೇ ಡಿ ಎಂ ಕೆ ಪಕ್ಷದಿಂದ ಹೇಳಿಕೆ ಬಂದಾಗ ನಮ್ಮ ರಾಜ್ಯದ ಕಾಂಗ್ರೆಸ್ನ ನಾಯಕರ ಪ್ರತಿಕ್ರಿಯೆಯನ್ನು ಕೂಡ ನೀವು ಗಮನಿಸಿದ್ರಿ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಆಗ್ತಾ ಇರುವ ಅಟ್ಯಾಕ್ಗಳು ಅಂದರೆ ಬಹುಸಂಖ್ಯಾತರ ಮೇಲೆ ಆಗ್ತಾ ಇರುವ ಅಟ್ಯಾಕ್ಗಳು ಹಾಗೆ ಇಲ್ಲಿ ಬಹು ಜನರ ಬೇಡಿಕೆ ಆಗಿರುವ ಕಾವೇರಿ ನೀರಿನ ವಿಚಾರ ಇದೆ ಎರಡಕ್ಕಿಂತ ಡಿ ಎಂ ಕೆ ಒಲಿಸುವ ಪ್ರಯತ್ನವೇ ಹೆಚ್ಚಾಗ್ತಿದೆ ಅಂತ ನಿಮಗ ಅನಿಸ್ತಿದ್ಯಾ ನನ್ನ ಪ್ರಶ್ನೆ ನೂರಕ್ಕೆ ನೂರ ಅನಿಸ್ತಾ ಇದೆ ಸರಿಯಾದ ಪ್ರಶ್ನೆ ಕೇಳಿದ್ರಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿದೆ ಅಂತ ಹುಡುಕ್ಬೇಕು ಅಲ್ಲೊಂದು ರಾಜ್ಯದಲ್ಲಿ ಇಲ್ಲೊಂದು ರಾಜ್ಯದಲ್ಲಿ ಇದೆ ಇರಲಿ ಪ್ರಜಾಪ್ರಭುತ್ವದಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬಗ್ಗಿದ್ದೀವಿ ನಾವು ಆ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಸೋತ ನಂತರ ಈಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ನೀರಿಂದ ಹೊರಗೆ ತಂದಿರೋಂಥ ಮೀನು ರೀತಿ ಉಲಿವಿಲಿ ವಿಲಿವಿಲಿ ಒದ್ದಾಡ್ತಾ ಇದ್ದಾರೆ ಹೇಗಾರೂ ಮಾಡಿ ಕೇಂದ್ರದಲ್ಲಿ ಕೂತ್ಕೋಬೇಕು ಅನ್ನೋಂಥ ಅಪೇಕ್ಷೆ ಅವ್ರದ್ದು ಹೇಗೆ ಜನರ ಮೆಚ್ಚುಗೆ ತೊಗೊಂಡು ಮಾಡಬೇಕು ಯಾರು ಯಾವ ಒಂದಕ್ಕೂ ಒಂದಕ್ಕೂ ಸಿದ್ಧಾಂತದಲ್ಲಿ ಹೊಂದಾಣಿಕೆ ಇಲ್ದಾರಂತ ಇಪ್ಪತ್ತೆಂಟು ಪಾರ್ಟಿ ಒಟ್ಟಿಗೆ ಕೈ ಹಿಡ್ಕೊಂಡು ನಿಂತುಬಿಟ್ರೆ ಇವರು ಒಂದು ಅಂತ ಜನ ಕರೀತಾರ ಯಾವತ್ತೂ ಅವ್ರು ಇಪ್ಪತ್ತೆಂಟು ಪಾರ್ಟಿ ಸೇರ್ತಾರೋ ಮಾರನೇ ದಿನ ಅಲ್ಲಿಂದ ಒಬ್ಬ ಹೊರಗೆ ಬರ್ತಾನೆ ಸರಿ ಇದು ಅವರ ಸಿದ್ಧಾಂತಗಳು ಆ ಲೆಕ್ಕದಲ್ಲಿ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ತೃಪ್ತಿ ಇಂಡಿಯಾ ಅನ್ನೋದೇ ಯಾರ್ಯಾರು ಇದಾರಲ್ಲ ಡಿ ಎಂ ಕೆ ಅವರಿಗೆಲ್ಲ ತೃಪ್ತಿ ಕಾವೇರಿ ನೀರು ನನ್ನ ಸ್ವಂತ ಆಸ್ತಿ ಏನಂತ ರೂಪದಲ್ಲಿ ನೀರು ಬಿಟ್ರಲ್ಲ ಇದು ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಮಾಡಿದಂತ ದ್ರೋಹಿ ಧರ್ಮದ ವಿಚಾರದಲ್ಲಿ ಆಗ್ತಿರುವ ಹೇಳಿಕೆಗಳು ಅದರಲ್ಲೂ ಸನಾತನ ಧರ್ಮ ಹಿಂದೂ ಹಿಂದುತ್ವ ಅಂತ ಹೇಳ್ಕೊಂಡ್ರೆ ಒಂದು ಪಕ್ಷಕ್ಕೆ ಸೀಮಿತವಾದವರು ಅಥವಾ ಒಂದು ಸಂಘಟನೆಯ ಐಡಿಯಾಲಜಿಯನ್ನು ಫಾಲೋ ಮಾಡೋರು ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದ ವೇದಿಕೆ ಸಿದ್ಧವಾಗ್ಬಿಟ್ಟಿದೆಯಾ ಅಂತ ಹೇಳಿ ಹಿಂದುತ್ವ ನಾನು ಹೇಳಿದ್ದಲ್ಲ ಸುಪ್ರೀಂ ಕೋರ್ಟ್ ಹೇಳಿರೋದು ಜನರ ಜೀವನದ ನಡವಳಿಕೆ ಸುಪ್ರೀಂ ಕೋರ್ಟ್ ಹೇಳಿರೋದು ಇದು ಒಂದು ಧರ್ಮದ್ದಲ್ಲ ಇದರಲ್ಲಿ ಹಿಂದೂಗಳು ಇದ್ದಾರೆ ಮುಸಲ್ಮಾನರು ಇರ್ತಾರೆ ಕ್ರಿಶ್ಚಿಯನ್ರು ಇರ್ತಾರೆ ಎಲ್ಲರೂ ಸೇರಿ ಹಿಂದುತ್ವ ಇರೋದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಇವರೇನು ಮಾಡ್ತಿದ್ದಾರೆ ಆ ಹಿಂದುತ್ವ ಹೊಡಿತಾ ಇದ್ದಾರೆ ಹಿಂದುತ್ವ ಹೊಡೆದು ಮುಸಲ್ಮಾನರನ್ನ ನಮ್ಮ ಜೊತೆ ತಗೋಬೇಕು ಅವ್ರ ಓಟಿಂದ ಗೆಲ್ಲಬೇಕು ರಾಜಕಾರಣ ಈ ಪ್ರಯತ್ನ ಮಾಡ್ತಾರೆ ಹಿಂದೂ ನಾನು ಹಿಂದೂ ಅಂತ ಭಾಳ ಕೆಲವು ಸರಿ ಜೋರಾಗಿ ಹೇಳ್ತಾರೆ ಯಾಕೆ ಹಿಂದೂಗಳನ್ನೂ ಬಿಡೋಂಗಿಲ್ಲ ಲಿಂಗಾಯತರು ನೋಡಿದ್ರು ಪಂಚಮಸಾಲಿ ಬೇರೆ ಅದು ಬೇರೆ ಇದು ಬೇರೆ ಒಟ್ಟಾರೆ ಒಡೆದು ಆಳುವ ನೀತಿಯಿಂದ ಆಡಳಿತಕ್ಕೆ ಬರಬೇಕು ಅನ್ನೋದು ಕಾಂಗ್ರೆಸ್ನವ್ರ ಕಲ್ಪನೆ ಮುಂಚೆಂದು ಅದೇ ಹೆಂಗೆ ಬಂದರು ದೇಶದಲ್ಲಿ ಕಾಂಗ್ರೆಸ್ನವ್ರ ಅಧಿಕಾರಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಸಾವಿರಾರು ಜನ ಸತ್ರು ಭಾರತ್ ಮಾತಾ ಕಿ ಜೈ ಒಂದೇ ಅಂತ ಘೋಷಣೆಗಳು ಕೂಗಿ ಪೊಲೀಸ್ನವ್ರ ಹತ್ರ ಬೂಟ್ ಕಾಲಲ್ಲಿ ಒದೆ ತಿಂದು ಜೈಲಿಗೆ ಹೋಗಿ ಹೋಗಿ ಸತ್ರು ಅವರೆಲ್ಲರದ ಉದ್ದೇಶ ಈ ದೇಶಕ್ಕೆ ಸ್ವತಂತ್ರ ತರಬೇಕು ಅಂತ ಇಡೀ ದೇಶ ಅಖಂಡ ಭಾರತ ಆಗಬೇಕು ಅಂತ ಇವರೇನು ಮಾಡಿದ್ರು ದೇಶವನ್ನೇ ತುಂಡು ಮಾಡಿಬಿಟ್ರಲ್ಲ ಹಿಂದೂಸ್ತಾನ ಪಾಕಿಸ್ತಾನ ಪಾಕಿಸ್ತಾನ ಮುಸಲ್ಮಾನರಿಗೆ ಅವ್ರು ಕೇಳೇ ಇಲ್ಲ ಬ್ರಿಟಿಷರು ಮಾಡಿದಂಥ ಕುತಂತ್ರ ಇದಕ್ಕೆ ಕಾಂಗ್ರೆಸ್ನವ ಸಪೋರ್ಟ್ ಮಾಡಿದ್ರು ಎಷ್ಟು ಭಾರತ ಸಿಗುತ್ತೋ ಆ ಭಾರತವನ್ನು ನಾವು ಆಳಬೇಕು ಈ ರೀತಿ ತಮ್ಮ ಸ್ವಾರ್ಥದ ಆಡಳಿತಕ್ಕೋಸ್ಕರ ಅಧಿಕಾರ ದಾಹಕ್ಕೋಸ್ಕರ ದೇಶವನ್ನು ತುಂಡು ಮಾಡಿದ್ರು ಅದೇ ರೀತಿ ಮುಂದುವರಿತಾ ಇದ್ದಾರೆ ಧರ್ಮಗಳನ್ನು ತುಂಡು ಮಾಡ್ತಾ ಇದ್ದಾರೆ ಜಾತಿಗಳನ್ನು ತುಂದು ಮಾಡ್ತಾ ಇದು ಬಹಳ ದಿನ ನಡೀತಲ್ಲ ನಡೀದೇ ಇರೋದನ್ನು ಜ್ವಲಂತ ಸಾಕ್ಷಿ ಕಾ್ಮೀರಿಂದ ಕನ್ಯಾಕುಮಾರಿಯಿಂದ ನೋಡ್ತಾ ಇದ್ದೀವಿ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ ರಾಜ್ಯದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಓಟ ವಿಧಾನಸಭಾ ಚುನಾವಣೆ ಆದ ನಂತರದಲ್ಲಿ ಸ್ಪೀಡ್ ಅಪ್ ಆಗಿದೆ ಕಾಂಗ್ರೆಸ್ ಪಕ್ಷ ಈ ಓಟಕ್ ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ನೀವು ಮೈತ್ರಿ ಮಾಡ್ಕೊಂಡ್ರಿ ಅಂದ್ರೆ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಆಯ್ತು ಎಲ್ಲ ಒಂದ್ ಕಡೆ ಈ ಮೈತ್ರಿ ಆದ ಸಂದರ್ಭವನ್ನ ಗಮನಿಸಿದಾಗ ಸಾಮಾನ್ಯ ಜನರಿಗೆ ಅಥವಾ ಕಾರ್ಯಕರ್ತರು ಗಮನಿಸ್ತಾ ಇರೋದು ಎಲ್ಲಿ ನಮ್ಮ ರಾಜ್ಯದ ಬಿಜೆಪಿ ನಾಯಕರೊಬ್ಬರು ಕೂಡ ಕಾಣಿಸ್ಲಿಲ್ವಲ್ಲ ಎಲ್ಲೋ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರನ್ನ ಪಕ್ಕಕ್ಕಿಟ್ಟು ಮೈತ್ರಿ ಮಾತುಕತೆ ಮಾಡ್ಕೊಳ್ತಾ ಹೈಕಮಾಂಡ್ ಮಾಡಿಕೊಂಡಿದ್ದೆ ಅದರಲ್ಲಿ ಯಾಕೆ ಈ ರೀತಿಯ ಅನುಮಾನಗಳು ತುಂಬಾ ಸ್ಪಷ್ಟವಾಗಿ ಕೇಂದ್ರ ನಾಯಕರು ಹೇಳಿದ್ದಾರೆ ಯಾಕೆಂದ್ರೆ ಮೊದಲನೇ ಸರಿ ಕೇಂದ್ರದ ನಾಯಕರು ದೇವೇಗೌಡರು ಮಾತಾಡಿದ್ದಾರೆ ಸೀಟ್ ಹಂಚಿಕೆ ವಿಚಾರದಲ್ಲಿ ನಾವು ರಾಜ್ಯದ ನಾಯಕರನ್ನು ಇಟ್ಕೊಂಡೇ ಮಾಡ್ತೀವಿ ತುಂಬಾ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ನಾಯಕರನ್ನು ಬಿಟ್ಟು ಕೇಂದ್ರ ನಾಯಕರು ಮಾಡಲ್ಲ ಮೊದಲನೇ ಸರಿ ಕೇಂದ್ರ ನಾಯಕರು ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗೃಹಮಂತ್ರಿ ಅಮಿತ್ ಅವರು ಅವರೆಲ್ಲ ಕೂತು ಚರ್ಚೆ ಮಾಡಿ ಏನೂ ಇಲ್ಲದೇ ಸುಮ್ಮನೆ ಕರೆದು ಕೂತು ಹೊಂದಾಣಿಕೆ ಆಗಲ್ಲ ಅಂತ ಕಳಿಸೋದಕ್ಕಿಂತ ಈಗ ಅವರು ಮಾತುಕತೆ ಬೇಡ ಮುಗಿಸಿದ್ದಾರೆ ಸಂತೋಷ ಸುದ್ದಿ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ಸು ಒಂದಾಗಿದೆ ಜೆ ಡಿ ಎಸ್ಸು ಎನ್ ಡಿ ಎ ಸೇರ್ಕೋತಾ ಇದ್ದೀವಿ ನಾವು ರಾಷ್ಟ್ರೀಯವಾದಿ ಪಾರ್ಟಿ ಜೊತೆ ಸೇರ್ಕೋತಿದ್ದೀವಿ ನಾವು ಹೆಮ್ಮೆಯಿಂದ ಅವ್ರಿಗೆ ಮೇಲೆ ಸೀಟ್ ಹಂಚಿಕೆಗೆ ನಮ್ಮ ರಾಜ್ಯ ನಾಯಕರ ಜೊತೆ ಕೂತ್ಕೋತಾರೆ ಚರ್ಚೆ ಮಾಡ್ತಾರೆ ಇನ್ನು ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ನಮ್ಮದು ದೇಶದ ಹಿತದೃಷ್ಟಿ ಮುಖ್ಯ ಅಧಿಕಾರದ ದಾಹ ಅಲ್ಲ ರಾಜ್ಯ ನಾಯಕರ ಜೊತೆಗೆ ಈ ಮೈತ್ರಿಯ ಅವಧಿ ಏನು ಅಂತ ಹೇಳಿ ಸೀಮಿತ ಅವಧಿನ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಲಾಭ ಅಂತ ಹೇಳಿ ಯಾರಿಗಾಗತ್ತೆ ಹೆಚ್ಚು ಈ ಮೈತ್ರಿಯಿಂದ ಅಂತ ರಾಜಕಾರಣದಲ್ಲಿ ಯಾವನು ಇವತ್ತು ಶತ್ರು ಆಗಿರ್ತಾನೆ ಯಾವತ್ತು ನಾಳೆ ಮಿತ್ರ ಆಗಿರ್ತಾನೆ ಅಂತ ಹೇಳಕ್ ಬರಲ್ಲ ಈಗ ತುಂಬಾ ಸಂತೋಷದಿಂದ ಕುಮಾರಸ್ವಾಮಿ ಹೇಳ್ತಿದ್ದಾರೆ ನಾವು ಇದನ್ನ ಕೊನೆಯ ತನಕ ಮುಂದುವರಿಸ್ತೀವಿ ಅಂತ ಹೊಂದಾಣಿಕೆ ಇದೇ ರೀತಿ ಕೊನೆ ತನಕ ಇದ್ದು ಹಿಂದುತ್ವದ ಬಗ್ಗೆ ಅವರು ಒಪ್ಪಿಗೆ ಕೊಟ್ಟು ಇಡೀ ದೇಶದಲ್ಲಿ ಒಂದು ಒಳ್ಳೆ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ಬರುತ್ತೆ ಅಂತ ಆನಂದವಾಗಿದ್ರೆ ಕೊನೆಯ ತನಕನೂ ಈ ಪ್ರ ಸ್ನೇಹ ವಿಶ್ವಾಸ ಪ್ರೀತಿ ಇದ್ದೇ ಇರುತ್ತೆ ಬಟ್ ಐಡಿಯಾಲಜಿಯಲ್ಲೇ ದೊಡ್ಡ ವ್ಯತ್ಯಾಸ ಇದೆಯಲ್ವಾ ಈಶ್ವರಪ್ಪ ಸರ್ ತಮಗೂ ಗೊತ್ತಿದೆ ಈ ಕೊನೆ ತನಕ ಹೋಗ್ಬೇಕು ಅಂತಂದ್ರೆ ಒಂದ ನಿಮ್ಮ ನೀವು ಇದನ್ನ ಹಿಂದುತ್ವ ಅಂತ ಹೇಳಿದ್ರೆ ಪರಿಗಣಿಸ್ತಿರೋ ಇಲ್ವೋ ಅಥವಾ ಬಿಜೆಪಿಯ ಆ ಒಂದು ಐಡಿಯಾಲಜಿ ಅದಕ್ಕೂ ಹಾಗೆ ಜಾತ್ಯಾತೀತರು ನಾವು ಅಂತ ಕರೆಸ್ಕೊಳ್ಳೋ ಜೆಡಿಎಸ್ ನ ಐಡಿಯಾಲಜಿಗೂ ದೊಡ್ಡ ವ್ಯತ್ಯಾಸ ಇದೆ ಈ ಹೊಂದಾಣಿಕೆ ಐಡಿಯಾಲಜಿ ಮಟ್ಟದಲ್ಲಿ ಆಗುತ್ತಾ ಆ ನಂಬಿಕೆ ನಿಮಗಿದೆಯಾ ಅಂತ ಹೇಳಿ ನಾನು ಅಲ್ಲಿ ತನಕ ಬರ್ತೀನಿ ಸಿದ್ದರಾಮಯ್ಯ ಮೊದಲನೇ ಬಾರಿ ಸರ್ಕಾರಿ ಗೂಟದ ಕಾರು ತಗೊಳೋದಕ್ಕೆ ಯಾರು ಕಾರಣ ದೇಶದಲ್ಲಿ ಅವತ್ತಿನ ಪಕ್ಷಾಂತರದ ಮಸೂದೆ ಇರಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ರಾಷ್ಟ್ರೀಯ ಅಧ್ಯಕ್ಷರು ಬಿ ಭಾರತೀಯ ಜನತಾ ಪಾರ್ಟಿಗೆ ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹತ್ತೊಂಬತ್ತು ಸೀಟ್ ನಾವು ಗೆದ್ವಿ ಕಾಂಗ್ರೆಸ್ಗೂ ಮೆಜಾರಿಟಿ ಇಲ್ಲ ಜೆ ಡಿ ಎಸ್ಗೂ ಮೆಜ ಮೆಜಾರಿಟಿ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಂದೇ ಮಾತು ಹೇಳಿದರು ಯಾರು ಕಾಂಗ್ರೆಸ್ ಕಾಂಗ್ರೆಸ್ಥರ ಸರ್ಕಾರ ಮಾಡ್ತಾರೋ ಅವ್ರಿಗೆ ನನ್ನ ಬೆಂಬಲ ನಾವು ಅಧಿಕಾರವೂ ತೊಗೊಳ್ಳಲ್ಲ ಹೇಳಿದಾಗ ಜೆ ಡಿ ಎಸ್ನವ್ರು ಮುಂದೆ ಬಂದರು ನಾವು ಬೆಂಬಲ ಕೊಟ್ಟು ಜೆ ಡಿ ಎಸ್ನಲ್ಲಿ ಇನ್ನ ಪಾರ್ಟಿ ಇತ್ತವಾಗ ಇರಲಿ ಜನತಾದಳ ಇತ್ತು ಆಗ ನಾವು ರಾಷ್ಟ್ರೀಯವಾದಿಗಳು ಕೋಮುವಾದಿಗಳು ಅಂತ ಯೋಚನೆ ಮಾಡಿ ಸರ್ಕಾರಿ ಕಾರ ಹತ್ತಬೇಕಾಗಿತ್ತಾನೆ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಜನತಾದಳದ ಬೆಂಬಲ ಭಾರತೀಯ ಜನತಾ ಪಾರ್ಟಿ ಕೊಟ್ಟಾಗ ಬಿ ಜೆ ಪಿ ಬೆಂಬಲದಿಂದ ನೀವು ಕನ್ನಡದ ಕಾವಲು ಸಮಿತಿಯ ಅಧ್ಯಕ್ಷರಾದಾಗ ನಾವು ಜಾತಿವಾದಿಗಳು ಈಗ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಿದ್ದಾಗ ನಾವು ಕೋಮುವಾದಿಗಳು ಆಗ ರಾಷ್ಟ್ರೀಯವಾದಿ ಈ ಕೋಮುವಾದಿ ಅವ್ರ ಬಣ್ಣಗಳು ಘಟನೆಗೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಹೊರಗೆ ಬರ್ತಾ ಇರುತ್ತೆ ನಿತೀಶ್ ಕುಮಾರ್ ಎಷ್ಟರ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಹೊಂದಾಣಿಕೆ ಮಾಡಿಕೊಂಡಾಗ ನಾವು ರಾಷ್ಟ್ರೀಯವಾದಿಗಳು ಹೊರಗೆ ಬಂದಾಗ ನಾವು ಜಾತಿವಾದಿಗಳು ಹೊಂದಾಣಿಕೆ ಅಂದರೆ ಯಾವ ರೀತಿ ಬಹಿರಂಗವಾಗಿಯೋ ಅಥವಾ ಒಳಗೊಳಗೆ ಆಗೋ ಹೊಂದಾಣಿಕೆ ಈ ಹೊಂದಾಣಿಕೆ ಪದಕ್ಕೂ ಕೂಡ ಬೇರೆ ಬೇರೆ ಅರ್ಥ ಇದೆ ಕಾಲಕ್ಕನುಗುಣವಾಗಿ ಸಂದರ್ಭಕ್ಕೆ ಅನುಜೆಪಿ ಒಳಗೆ ನಮ್ಮ ಜೀವನದಲ್ಲಿ ರಾಜಕಾರಣ ನಾವು ಮಾಡಿಲ್ಲ ನಿತೀಶ್ ಕುಮಾರ್ ಜೊತೆ ಹೊಂದಾಣಿಕೆ ಅಂತ ತಕ್ಷಣ ಕಾಂಗ್ರೆಸ್ ಜಿ ಜೆ ಡಿ ಎಸ್ ಆ ಪಕ್ಷ ಜೊತೆಗೆ ಬಿಜೆಪಿ ಹೊಂದಾಣಿಕೆ ಅವ್ರ ಮುಖ್ಯಮಂತ್ರಿ ನಾವು ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಸರ್ಕಾರ ಮಾಡಿದ್ವಿ ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಇದ್ದಂತ ಕಾಂಗ್ರೆಸಿಗರು ಎಷ್ಟು ಜನ ಇದ್ರು ಮಂತ್ರಿ ಮಂಡಲದಲ್ಲಿ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎಷ್ಟು ಜನ ಇದ್ರು ಈಗಿನ ಕಾಂಗ್ರೆಸಿಗರು ಮಂತ್ರಿಗಳಾಗಿ ಅವಾಗ ರಾಷ್ಟ್ರೀಯವಾದಿಗಳು ಇವಾಗ ಅಂದ್ರೆ ಇವರು ಅವಕಾಶವಾದಿಗಳು ಸರಿ ಯಾವುದೇ ಕಾರಣಕ್ಕೂ ಕೂಡ ಕೋಮುವಾದಿ ಜಾತಿವಾದಿ ಅಂತ ಹೇಳುದು ಅವರ ಒಂದು ಅಧಿಕಾರ ದಾಹಕ್ಕೆ ಹೇಳ್ತಾರೆ ಖಾಸಗಿಯಾಗಿ ಮಾತಾಡೋಂಥ ಸಂದರ್ಭದಲ್ಲಿ ಹೇಳ್ತಾರೆ ಇದು ಹಿಂದುತ್ವ ಉಳಿಬೇಕು ಹಿಂದುತ್ವವೇ ಈ ದೇಶವನ್ನು ಉಳಿಸತ್ತು ನಮ್ಮ ಸ್ನೇಹ ಖಾಸಗಿಯಾಗಿ ಮಾತಾಡಿದಾಗ ಇಲ್ದಿದ್ದಾಗ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಮುಸಲ್ಮಾನರು ಭಾಳ ಇದ್ದಾರಪ್ಪ ನಾನು ಅದಕ್ಕೋಸ್ಕರ ಬಿ ಜೆ ಪಿನ ಬೈತೀನಿ ಈ ಮಾತನ್ನು ಹೇಳ್ತಾರೆ ಇದು ಅದಕ್ಕೋಸ್ಕರ ಇವತ್ತು ಇವತ್ತಿಡೀ ದೇಶದಲ್ಲಿ ಇಬ್ಬರೇ ಇದ್ರ ಮುಂಚೆ ಎಂ ಪಿಗಳು ಒಂದರು ಗುಜರಾತ್ನಲ್ಲೊಬ್ಬರು ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದರು ಅದೇ ಜನಸಂಘ ಅದೇ ಭಾರತೀಯ ಜನತಾ ಪಾರ್ಟಿ ಅದೇ ಆರ್ ಎಸ್ ಎಸ್ ಅದೇ ಹಿಂದುತ್ವ ಬೇರೆ ಯಾವುದೂ ಅಲ್ಲ ಯಾಕೆ ದೇಶ ಜನ ಇವರು ಭಾರತೀಯ ಜನತಾ ಪಾರ್ಟಿನ ಕೋಮುವಾದಿ ಜಾತಿವಾದಿ ಅಂತ ಈ ಅವಕಾಶವಾದಿಗಳು ಕರೆದ್ರೆ ನಾವು ಕೋಮುವಾದಿ ಅವಕಾಶವಾದಿಗಳಾಗಲ್ಲ ಮೈತ್ರಿ ಕೂಡ ಹಾಗಾದ್ರೆ ಈಶ್ವರಪ್ಪನವರ ಪ್ರಕಾರ ಅಪವಿತ್ರ ಮೈತ್ರಿ ಅಲ್ಲ ಅಪವಿತ್ರ ಅಪವಿತ್ರ ಮೈತ್ರಿ ಅಂದ್ರೆ ಒಳ್ಳೊಳಗೆ ಮಾಡ್ಕೋತಲ್ಲ ಅದು ಅದು ಸಿದ್ದರಾಮಯ್ಯ ಗೊತ್ತು ಡಿ ಕೆ ಶಿವಕುಮಾರ್ ಗೊತ್ತು ಹೆಂಗೆ ಅಪ್ಪ ಅಪ್ಪ ಬೈ ಇದ್ರ ಮೈತ್ರಿ ಅಂತ ನಮ್ಮ ಜೀವನದಲ್ಲಿ ಅದನ್ನ ನಾವು ಮಾಡ್ಕೊಳಕ್ಕೆ ಹೋಗಿಲ್ಲ ಬಹಿರಂಗವಾಗಿ ಯಾವ ಪಕ್ಷ ಹಿಂದುತ್ವವನ್ನು ಒಪ್ತೀರಿ ನಮ್ಮ ಜೊತೆ ಬನ್ನಿ ನರೇಂದ್ರ ಮೋದಿ ಚಿಕ್ಕ ವಯಸ್ಸಿಂದನೇ ಸ್ವಯಂ ಸೇವಕರು ರಾಷ್ಟ್ರೀಯ ಇವತ್ತು ಬ್ರಹ್ಮಚಾರಿಗಳೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು ಇವತ್ತೂ ಕೂಡ ಅಧಿಕಾರಕ್ಕೆ ರಾಜಕಾರಣಕ್ಕೆ ಬಂದಾಗಿಂದ ಅವರು ಪ್ರಚಾರಕರಲ್ಲ ಹಾಗಾಗಿ ಅಂಥ ವ್ಯಕ್ತಿಗಳನ್ನು ಒಪ್ಪಿ ಹಿಂದುತ್ವದ ವಿಚಾರದಲ್ಲಿ ನರೇಂದ್ರ ಮೋದಿ ಎಂದೂ ಹಿಂದೂ ಇಲ್ಲ ಪ್ರಧಾನಮಂತ್ರಿ ಆದಮೇಲೆ ನೂರಾರು ಉದಾಹರಣೆ ಕೊಡ್ಬಲ್ಲೆ ನಾನು ಅಯೋಧ್ಯೆ ರಾಮ ಮಂದಿರ ನಾವು ಇದು ಅಯೋಧ್ಯೆ ರಾಮ ಮಂದಿರ ಆಗತ್ತೆ ಅಂತ ಆರ್ಟಿಕಲ್ ತ್ರೀ ಸೆವೆಂಟಿ ಇದೆ ಕಾಶ್ಮೀರಿಗೆ ಕೊಟ್ಟು ಪಾಕಿಸ್ತಾನ ಕೊಟ ಹೊರಟು ಬಿಟ್ಟಿದ್ರು ತ್ರಿಬಲ್ ತಲಾಕ್ ನಮ್ಮ ಮುಸಲ್ಮಾನ ನಮ್ಮ ಮಕ್ಕದಾಗ ಇರ್ತು ಭಾವಿಸ್ತಾ ಇದ್ರೆ ಅವರು ಬರೀ ಓಟಿಗೋಸ್ಕರ ಕಾಂಗ್ರೆಸ್ ಮಾಡ್ತಿದ್ರುನಾ ಓಟಿಗೋಸ್ಕರ ಅಲ್ಲ ರಾಷ್ಟ್ರೀಯ ವಿಚಾರ ಈ ದೇಶದಲ್ಲಿ ಜಾಸ್ತಿ ಆಗಬೇಕು ಅನ್ನೋದಕ್ಕೋಸ್ಕರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ನರೇಂದ್ರ ಮೋದಿಗೆ ಯಾರ್ಯಾರು ರಾಷ್ಟ್ರೀಯವಾದಿಗಳು ಅಂತ ಅನ್ಕೋತಾರೋ ಅವರೆಲ್ಲಾ ಪಕ್ಷರು ಬೆಂಬಲ ಕೊಡ್ತಿದ್ದಾರೆ ಸರಿ ಈ ಮೈತ್ರಿ ವಿಚಾರಕ್ಕೇನೆ ಕೇಳೋದಾದ್ರೆ ಮರ್ಜೆ ಆಗಿಬಿಡ್ತಾರೆ ಜೆಡಿಎಸ್ ಅನ್ನೋ ಚರ್ಚೆ ಕೂಡ ರಾಜಕೀಯ ಪಡಸಾಲಿಯಲ್ಲಿದೆ ಬಿಜೆಪಿ ಜೆಡಿಎಸ್ ಮರ್ಜಾಗ್ ಹೋಗ್ಬಿಡುತ್ತೆ ಅಂತ ಹೇಳಿ ನಿಮ್ಗೆ ಆ ರೀತಿಯ ಸಾಧ್ಯತೆಗಳು ಕಾಣೋಕೆ ಸಿಕ್ತಿದೆಯಲ್ಲ ನಾವು ಜನ ರಾಜಕಾರಣದಲ್ಲಿ ಬೇಕಾದಷ್ಟು ನಡೆಯುತ್ತೆ ಚರ್ಚೆ ಎಲ್ಲಾ ಚರ್ಚೆ ಸುಳ್ಳು ಅನ್ನೋದು ಹೇಳಲ್ಲ ನಾನು ತಪ್ಪು ಅಂತಾನೂ ಹೇಳಲ್ಲ ಹೇರ್ ಕಟಿಂಗ್ ಶಾಪ್ ಅಲ್ಲಿ ಕೂತ್ಕೊಂಡ್ರೆ ರಾಜಕಾರಣ ಆಗಷ್ಟು ನೆಲ್ಲೂ ಆಗಲ್ಲ ಆದ್ರೆ ಅಲ್ಲಿ ಚರ್ಚೆ ಆಗತ್ತಲ್ಲ ಈ ಚರ್ಚೆ ಆಗದನ್ನ ನಮ್ಮ ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ತಾರೆ ಯಾವ್ದು ಒಳ್ಳೇದು ಯಾವ್ದು ತಪ್ಪುದು ತಳ್ಳಿ ತಳ್ಳ ಹಾಕುವಾಗಂತೂ ಇಲ್ಲ ಸದ್ಯ ಇಲ್ಲ ಮರ್ಜ್ ಆಗಲ್ಲ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಬಿಜೆಪಿ ಜೆಡಿಎಸ್ ಈಗ ತೀರ್ಮಾನ ಆಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಒದ್ದಾಡಿಕೆ ಇದು ಮುಂದುವರಿಯುತ್ತೆ ಸರಿ ವಿರೋಧ ಪಕ್ಷದ ನಾಯಕರನ್ನಾಗಿ ಕುಮಾರಸ್ವಾಮಿಯವನ್ನೇ ಮಾಡ್ಬಿಡ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇದು ಕೂಡ ನೀವು ಹೇಳಿದಾಗೆ ಆಚೆ ಆಗ್ತಿರೋ ಚರ್ಚೆನೇ ಆಗಿರ್ಬೋದು ಬಟ್ ಬಹಳಷ್ಟು ಪ್ರಬಲವಾಗಿ ಪ್ರಖರವಾಗಿ ಆಗ್ತಾ ಇದೆ ಚರ್ಚೆ ಯಾಕೆ ಮಾಡೋಣ ಕುಮಾರಸ್ವಾಮಿಗೆ ಅರವತ್ತಾರು ಜನ ಭಾರತೀಯ ಜನತಾ ಪಾರ್ಟಿ ಹುಲಿ ಬರಿಗಳು ಇದ್ದಾಗಿದಾವೆ ಎಮ್ ಎಲ್ ಎಗಳು ಅರವತ್ತಾರು ಜನದಲ್ಲಿ ಒಬ್ರು ಮಾಡ್ತೀವಿ ಕುಮಾರಸ್ವಾಮಿ ಹೇಗ್ ಮಾಡಬೇಕು ಒಂದು ಎರಡನೇದು ಸಂವಿಧಾತ್ಮಕವಾಗೂ ಕೂಡ ಕುಮಾರಸ್ವಾಮಿ ಆಗಕ್ಕೆ ಬರಲ್ಲ ಅವ್ರು ಸಹ ಪಾರ್ಟಿ ಗೆದ್ದಿರೋದು ಹತ್ತೊಂಬತ್ತು ಸೀಟು ಇವಾಗ ಹಂಗೆ ಅವಕಾಶ ಇದ್ದಿದ್ರೆ ಎಲ್ಲಾರನ್ನೂ ಖರೀದಿ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗ್ತಿರ್ತಿರು ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಷ್ಟು ನಂಬರ್ ಗೆಲ್ಲದೆ ಇರೋಂಥ ಪಾರ್ಟಿ ಇವತ್ತು ಇಡೀ ದೇಶದ ಎಲ್ಲ ಪಕ್ಷಗಳನ್ನೂ ಒಟ್ಟಿಗೆ ತಗೊಂಡು ನರೇಂದ್ರ ಮೋದಿಯನ್ನು ಬೈತಾ ದೇಶವನ್ನು ಹಿಡಿತೀವಿ ನಾವು ಅಧಿಕಾರ ಮಾಡ್ತೀವಿ ಅಂತ ಹೇಳ್ತಾರಲ್ಲ ನಗಪಾಟಲ್ಲಿ ಮಾತುಗಳಿವು ಯಾವ ಕಾರಣಕ್ಕೂ ಆ ಒಂದು

ಅವ್ರ ಅಧಿಕಾರಕ್ಕೆ ಬರಲ್ಲ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ತಾರೆ ಎನ್ ಡಿ ಸರಿ ಲೋಕಸಭಾ ಚುನಾವಣಾ ಸಮರದಲ್ಲಿ ಕಾಂಗ್ರೆಸ್ನ ಓಟವನ್ನು ಬ್ರೇಕ್ ಹಾಕಿ ನಿಲ್ಲಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ರಿ ಅದರ ಭಾಗವಾಗಿ ಮೈತ್ರಿ ಕೂಡ ಆಗಿದೆ ಬಟ್ ನಿಮ್ಮ ಆಗ್ತಿರುವ ಡೆವಲಪ್ಮೆಂಟ್ಸ್ ಆಚೆ ನಿಂತು ನೋಡ್ತಿರೋ ಜನ ನೋಡಿದ್ರೆ ರಾಜ್ಯಾಧ್ಯಕ್ಷರು ಎಲ್ಲೋ ಒಂದ್ ಕಡೆ ನಾನ್ ರಿಯಾಕ್ಟಿವ್ ಆಗ್ಬಿಟ್ಟಿದ್ದಾರೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಯಡಿಯೂರಪ್ಪನವ್ರು ಪಾದಯಾತ್ರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಯಾವಾಗ ಅನ್ನೋದ್ರ ನಿಖರ ದಿನಾಂಕ ಗೊತ್ತಾಗ್ತಾ ಇಲ್ಲ ಯಾಕೆ ಗೊಂದಲ ನನಗೆ ಗೊತ್ತಿಲ್ಲ ಇನ್ನು ಹಾಗೆ ಅಮ್ಮಾಯಿಯವರು ಅವರ ಸಂಗಡಿಗರು ಕೇವಲ ಸ್ಟೇಟ್ಮೆಂಟಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ ಆಕ್ಷನ್ ಕಾಣೋಕ್ ಸಿಕ್ತಿಲ್ಲ ಅಂತ ಹೇಳಿ ಈಗ ಆಕ್ಟಿವ್ ಆಗಿದ್ದಾರೆ ಅಂದರೆ ಈಶ್ವರಪ್ಪನವರು ಅದನ್ನ ಆಮೇಲೆ ಕೇಳ್ತೀನಿ ನಾನು ಈಶ್ವರಪ್ನವರ ಈ ಆಕ್ಟಿವ್ನೆಸ್ ಹಿಂದಿನ ಗುಟ್ಟು ಬಟ್ ಈಗ ಮೇಲ್ನೋಟಕ್ಕೆ ಗಮನಿಸಿದ್ರೆ ಪಿಯ ಸ್ಪೀಡ್ ಸಾಕಾಗುತ್ತಾ ಅನ್ನೋ ಸಹಜ ಪ್ರಶ್ನೆ ಇದೆ ನೋಡಿ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗೋಸ್ಕರ ಇರೋ ಪಕ್ಷ ಅಲ್ಲ ಹ್ಮ್ ಇಡೀ ಪ್ರಪಂಚದಲ್ಲಿ ಹತ್ತು ಕೋಟಿ ಸದಸ್ಯರನ್ನ ಇಟ್ಕೊಂಡು ಪ್ರಪಂಚದ ಮೊದಲನೇ ರಾಜಕೀಯ ಪಕ್ಷ ಯಾವುದು ಅಂದರೆ ಬಿ ಜೆ ಪಿ ಹತ್ತು ಕೋಟಿ ಸದಸ್ಯರು ಇನ್ನು ಮೆಂಬರ್ಶಿಪ್ಪೇ ಮಾಡದೆ ಇರೋರು ಭಾಳ ಜನ ಇದ್ದಾರೆ ಕೆಲವರು ಪುಸ್ತಕ ಮನೆ ತೊಗೊಂಡೋಗಿ ಸಿಗ್ನೇಚರ್ ಮಾಡಿಕೊಂಡು ಇವರೇ ಕೈಯಿಂದ ದುಡ್ಡು ಹಾಕ್ಕೊಂಡು ಅಕೌಂಟ್ ಕೊಡೋರು ಇದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಹತ್ತು ಕೋಟಿ ಸದಸ್ಯರು ಮಾಡಿಕೊಂಡು ದೊಡ್ಡ ಸಂಘಟನೆ ಇಡೀ ಪ್ರಪಂಚದಲ್ಲಿ ಬಿ ಜೆ ಪಿ ಒಂದೇ ಆದರೆ ಹೊರಗಡೆ ನೋಡೋರಿಗೇನು ಈ ಪಾರ್ಟಿ ಚಟುವಟಿಕೆಯಲ್ಲಿ ಇದೆ ಅಂತಂದರೆ ಯಾವುದೋ ಹೋರಾಟಗಳು ಮಾಡ್ತಾ ಇರಬೇಕು ಚುನಾವಣೆಯಲ್ಲಿ ಗೆಲ್ತಾ ಇರಬೇಕು ಇದೇ ರಾಜಕೀಯ ಅಂತ ಅಂದ್ಕೊಂಡಿದ್ದಾರೆ ಇದೇ ರಾಜಕೀಯ ಪಕ್ಷ ಅಲ್ಲ ಪಕ್ಷದ ಕಾರ್ಯಕರ್ತ ವಿಚಾರ ಸಿದ್ಧಾಂತ ರಾಷ್ಟ್ರೀಯತೆಯನ್ನು ಹೊಂದಿಕೊಂಡು ಅದಕ್ಕೆ ತನ್ನ ಇಡೀ ಜೀವನವನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗುತ್ತಾನಲ್ಲ ಅದು ರಾಜಕಾರಣ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿ ದಿನ ಜನರಿಗೆ ಸೇವೆಯನ್ನು ಮಾಡ್ತಾ ಇರ್ತಾರೆ ಸಂಘಟನೆಯನ್ನು ಮಾಡ್ತಾ ಇರ್ತಾರೆ ಹಂಗಂದ ತಕ್ಷಣ ಅವರು ಫುಲ್ ಟೈಮ್ ಪಾಲಿಟಿಷಿಯನ್ಸ್ ಅಲ್ಲ ಅವರು ಅವ್ರು ಯಾವ ಸಂದರ್ಭದಲ್ಲಿ ರಾಜಕೀಯಕ್ಕೆ ತುಂಬಿಕಬೇಕೋ ಚುನಾವಣೆ ಬಂದರೆ ರಾಜಕೀಯ ಚುನಾವಣೆ ಇಲ್ಲದಂಗೆ ಸಮಾಜ ಸೇವೆ ನೋಡೋರ್ ಲೆಕ್ಕದಲ್ಲಿ ಇದು ಏನಪ್ಪ ಚಟುವಟಿಕೆಗಳಿಲ್ಲ ಯಾವ ಸಂದರ್ಭದಲ್ಲಿ ನಮ್ಮ ಕೇಂದ್ರ ನಾಯಕರು ರಾಜ್ಯದ ಅಧ್ಯಕ್ಷನ ಯಾರು ಮಾಡಬೇಕು ವಿರೋಧ ಪಕ್ಷ ನಾಯಕರು ಯಾರು ಮಾಡಬೇಕು ಮಾಡೇ ಮಾಡ್ತಾರೆ ಚುನಾವಣೆ ಮುಂಚೆ ಈಶ್ವರಪ್ಪನವರೇ ನಿಮಗೂ ಗೊತ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕೀಯ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅನ್ನೋದು ಅದರದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಿ ಹೀಗಾಗಿ ಲೋಕಸಭೆಗಿಂತ ಸ್ವಲ್ಪ ಹಿಂದೆ ಹೋದ್ರೆ ವಿಧಾನಸಭಾ ಚುನಾವಣೆ ಬಿಜೆಪಿ ಪಕ್ಷಕ್ಕಾದ ಸೋಲು ಈಶ್ವರಪ್ನವ್ರು ಯಾವ ರೀತಿ ಗಮನಿಸಿದ್ರಿ ಈ ಸೋಲಿನ ಅಂತ ಹೇಳಿ ಕಾರಣಗಳು ಅಂತ ಹೇಳಿ ಏನಾದ್ರೂ ಪಟ್ಟಿ ಮಾಡ್ಕೊಂಡ್ರ ನೀವು ಸೋಲಿ ನೂರ್ ಕಾರಣ ಗೆಲುವಿಗೆ ನಾನೇ ಸೋಲಿ ಕಾರಣ ಹಾಗಾಗಿ ಬಹಿರಂಗವಾಗಿ ಯಾಕೆ ಯಾಕೆ ಸೋತಿದ್ದೀವಿ ಅನ್ನೋದಕ್ಕಿಂತ ಅವನ್ನಷ್ಟು ಜನ ಕೂತು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಯಾವ ಕಾರಣಕ್ಕೆ ನಾವು ಸೋತಿದ್ದೀವಿ ಚರ್ಚೆ ಮಾಡಿದ್ದೀವಿ ಅದನ್ನು ರಿಪೇರಿ ಮಾಡ್ಕೊಳಕ್ಕೆ ಏನು ಅನ್ನೋದನ್ನು ಈಗಾಗಲೇ ಶುರು ಮಾಡಿದ್ದೀವಿ ನಾವು ಬರುವಂಥ ಲೋಕಸಭೆ ಚುನಾವಣೆ ನೋಡಿ ಸಿದ್ದರಾಮಯ್ಯನವರು ಹೇಳಿದರು ಹಿಂದಿನ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅವರು ಅವಾಗಲೂ ಮುಖ್ಯಮಂತ್ರಿ ಆಗಿದ್ದರು ಚಾಮುಂಡೇಶ್ವರಿ ದಸರಾ ಸಂದರ್ಭದಲ್ಲಿ ಹೋಗಿ ಪೂಜೆ ಮಾಡಿ ಹೊರಗೆ ಬಂದಾಗ ಕಾಂಗ್ರೆಸ್ ಎಷ್ಟು ಸೀಟ್ ತೊಗೊಳ್ತೀರಿ ಬಿ ಜೆ ಪಿ ಎಷ್ಟು ಸೀಟ್ ತೊಗೊ ಗೆಲ್ಬೋದು ಅಂತ ಕೇಳಿದಾಗ ಸಿದ್ದರಾಮಯ್ಯ ಹೇಳಿದರು ನಾವು ಎರಡು ಸೀಟು ಜೆ ಬಿ ಜೆ ಪಿ ಬಿಟ್ಕೊಡಲ್ಲ ಎಲ್ಲವೂ ನಾವೇ ಗೆಲ್ತೀವಿ ಅಂತ ಹೇಳಿದವರು ಅವ್ರಿಗೆ ಸಿಕ್ಕಿದ್ದು ಒಂದೇ ಸೀಟು ಬಿ ಜೆ ಪಿ ಇಪ್ಪತ್ತೈದು ಸೀಟ್ ಗೆದ್ದಿದ್ವಿ ನಾವು ಪ್ರತಿನಿತ್ಯ ರಾಜಕಾರಣ ಮಾಡಬೇಕು ಅಂತೇನಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೃದಯದಲ್ಲಿದೆ ರಾಷ್ಟ್ರಭಕ್ತಿ ನಮ್ಮ ಅಭಿಮಾನಿಗಳು ಯಾರಿದ್ದಾರೆ ವೋಟರ್ಸ್ ಇದ್ದಾರಲ್ಲ ಅವ್ರಿಗೆ ಗೊತ್ತು ಈ ದೇಶದ ಉಳಿಸೋದಂಥ ಪಾರ್ಟಿ ಬಿ ಜೆ ಪಿ ಮಾತ್ರ ಈಗಿನ ಪ್ರಕಾರ ನರೇಂದ್ರ ಮೋದಿ ಮಾತ್ರ ಈ ದೇಶ ಉಳಿಸೋದು ಜನಕ್ಕೂ ಗೊತ್ತು ಕಾರ್ಯಕರ್ತರಿಗೂ ಗೊತ್ತಿರಿಂದ ದೇಶನೂ ಉಳಿಯುತ್ತೆ ಉಳಿಯುತ್ತೆ ಯಾವ ಬೇಡ ಬಟ್ ಕಾರ್ಯಕರ್ತರಲ್ಲೇ ಎಲ್ಲೋ ಒಂದು ಕಡೆ ಗೊಂದಲಗಳಾಗ್ಬಿಡ್ತಾ ಚುನಾವಣೆ ಸೋಲಿನ ಬಳಿಕ ಅಂತ ಹೇಳಿ ಚುನಾವಣೆಯ ಪಟ್ಟಿಯನ್ನ ಕ್ಯಾಂಡಿಡೇಟ್ಗಳ ಗಳ ಲಿಸ್ಟನ್ನ ಅನೌನ್ಸ್ ಮಾಡಿದಾಗ್ಲೂ ಕೂಡ ಒಂದಷ್ಟು ಅಸಮಾಧಾನ ಇತ್ತು ಅನ್ನೋದು ನಮಗ್ ಕೇಳೋಕೆ ಸಿಕ್ಕ ಸುದ್ದಿ ಅದ್ ನೀವು ನಿಜ ಅಂತ ಒಪ್ತಿರೋ ಎಲ್ಲೋ ಅದು ಬೇರೆ ವಿಚಾರ ಅಲ್ಲಿಂದ ಶುರುವಾದ ಕಾರ್ಯಕರ್ತರ ಅಸಮಾಧಾನ ಇಲ್ಲಿವರೆಗೂ ಕೂಡ ಶಮನ ಆಗಿಲ್ಲ ಈಗಲೂ ಕೂಡ ಒಂಥರ ಅಸಮಾಧಾನ ಅಸಮಾಧಾನವನ್ನ ಶಮನ ಮಾಡ್ಲಿಕ್ಕೂ ಕೂಡ ಒಂದು ನಾಯಕತ್ವದ ಫೇಸ್ ಅಂತ ಹೇಳಿ ಸಿಗ್ತಾ ಇಲ್ಲ ಇದೀ ಅಸಮಾಧಾನನ ಇನ್ನೂ ಹೆಚ್ಚು ಮಾಡ್ತಿದೆ ಚುನಾವಣೆಗೆ ಅಭ್ಯರ್ಥಿಗಳು ನಾವು ಮುಂಚೆ ತರ್ತಾ ಇದ್ವಿ ನಾವು ಎಲ್ಲಿಂದ ಬರಪ್ಪ ಚುನಾವಣೆ ನಿಂತ್ಕು ಅಂತ ನನಗಿನ್ನೂ ನೆನಪಿದೆ ನಾನು ಯಡಿಯೂರಪ್ಪನವರು ಅನಂತಕುಮಾರ್ ಮೂರು ಜನ ಇಡೀ ರಾಜ್ಯ ಸುತ್ತಾ ಇದ್ವಿ ಯಾತಿಕೆ ಬರ್ರಪ್ಪ ಬಿ ಜೆ ಪಿನ ಕ್ಯಾಂಡಿಡೇಟ್ ಆಗಿ ಅಂತ ಇಷ್ಟು ಸರ್ಕಸ್ ಮಾಡಿದ್ರು ಕೂಡ ನಮಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಚುನಾವಣೆಗೆ ಅಭ್ಯರ್ಥಿಗಳು ಸಿಕ್ಕಿದ್ದೇ ನಮಗೆ ನೂರ ಹದಿನಾರು ಇನ್ನೂರ ಇಪ್ಪತ್ನಾಲ್ಕು ನಮಗೆ ಸಿಗಲಿಲ್ಲ ನೂರ ಹದಿನಾರು ನೂರ ಹದಿನಾರು ಪಟ್ಟಿ ಬಿಟ್ಟೆ ನಾನು ರಾಜ್ಯಾಧ್ಯಕ್ಷ ನೂರ ಹದಿನಾರದು ಪಟ್ಟಿನ ನಿಮ್ಮಂತ ಪತ್ರಕರ್ತರು ಕೇಳಿದ್ರು ಎಷ್ಟು ಸೀಟ್ ಗೆಲ್ತೀರಿ ಅಂತ ನಾನು ಹೇಳಿದೆ ನಾವೇ ಸರ್ಕಾರ ಮಾಡ್ತೀವಿ ಅಂತ ನಿಂತಿದ್ದೆ ನೂರ ಹದಿನಾರು ಈ ಆತ್ಮವಿಶ್ವಾಸ ಇರೋಂಥ ಕಾರ್ಯಕರ್ತರು ಬಿ ಜೆ ಪಿಲಿ ಮಾತ್ರ ಇದ್ದಾರೆ ಇವ್ರಿಗೆ ಅಸಮಾಧಾನ ಯಾಕಾಗತ್ತೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಆಗಲ್ಲ ಅಭ್ಯರ್ಥಿಗಳಾಗಬೇಕು ಅಂತ ಒಂದೊಂದು ಕ್ಷೇತ್ರಕ್ಕೀಗ ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಅಭ್ಯರ್ಥಿಗಳು ನಮಗೆ ಈಗ ನಾನು ಮೊನ್ನೆ ಎಮ್ ಎಲ್ ಸಿ ಚುನಾವಣೆ ದೃಷ್ಟಿಯಿಂದ ಮೈಸೂರಿಗೆ ಹೋಗ್ಬಿಟ್ಟು ಬಂದೆ ಮುಂಚೆ ನಮಗೆ ಅಭ್ಯರ್ಥಿ ಇರಲಿಲ್ಲ ಈಗ ಎರಡು ಮೂರು ಸರಿ ಗೆದ್ವಿ ಮೊನ್ನೆ ನಾಲ್ ಐವತ್ತು ಜನ ಪ್ರೊಫೆಸರ್ಸ್ ಆಮೇಲೆ ಇಂಜಿನಿಯರ್ಗಳು ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡಿದ್ದವ್ರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಈ ರೀತಿ ಸಂಘಟನೆ ಕಟ್ಟಿರೋರು ಒಂದು ಐವತ್ತು ಜನ ಸೇರಿದ್ರು ಸೇರಿದಂಥ ಸಂದರ್ಭದಲ್ಲಿ ಅವ್ರು ಹೇಳೋರು ನಾವು ಖಂಡಿತ ಸರಿ ಗೆಲ್ತೀವಿ ಕೊನೆಯ ಒಂದು ಲೈನ್ ಸೇರಿಸೋರು ಅವಕಾಶ ಸಿಕ್ಕರೆ ನಾನು ಒಬ್ಬ ಕ್ಯಾಂಡಿಡೇಟ್ ಬಂತು ಐವತ್ತು ಜನ ಹೆಚ್ಚು ಕಡಿಮೆ ಯಾಕೆ ಇದು ನಾನೇ ಗೆಲ್ತೀನಿ ಅಂತಲ್ಲ ಬಿ ಜೆ ಪಿ ವಿಚಾರ ಸಿದ್ಧಾಂತ ರಾಷ್ಟ್ರೀಯತೆ ಜನ ಒಪ್ಪಿದ್ದಾರೆ ವೋಟರ್ಸ್ ಬಿ ಜೆ ಪಿ ಜೊತೆ ಇದ್ದಾರೆ ಇದೊಂದೇ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಶ್ವದಾದ್ಯಂತ ಬಿ ಜೆ ಪಿ ಬೆಳೆದಿದೆ ನರೇಂದ್ರ ಮೋದಿ ವಿಶ್ವ ನಾಯಕರಾಗಿದ್ದಾರೆ ಸರಿ ನಾಯಕತ್ವ ಅಂತ ಬಂದ ವಿಚಾರದಲ್ಲಿ ಯಡಿಯೂರಪ್ಪನವರು ನೀವು ಅವರು ಸೇರಿ ಪಕ್ಷ ಕಟ್ಟಿದ್ರೆ ಅದರಲ್ಲೂ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ನಿಮ್ಮಿಬ್ಬರ ಹೆಸರು ಒಂದ್ ರೀತಿ ರಾಜಕೀಯ ಪುಟಗಳನ್ನ ತಿರುವು ಹಾಕಿದಾಗ ಅಜರಾಮರ ಅನ್ನೋ ರೀತಿಯಲ್ಲಿ ಉಳಿದು ಹೋಗುತ್ತೆ ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ನಾಯಕತ್ವದ ಅವಶ್ಯಕತೆ ಪಕ್ಷಕ್ಕೆ ಬಹಳಷ್ಟು ಇನ್ನೂ ಉಳಿದಿದೆ ಅನ್ನೋದು ಪದೇ ಪದೇ ಈಗ ಪಾದಯಾತ್ರೆ ಅಂದ್ರೂ ಯಡಿಯೂರಪ್ಪನವ್ರು ಬರಬೇಕು ಹೋರಾಟ ಅಂದ್ರು ಯಡಿಯೂರಪ್ಪನವ್ರು ಬರಬೇಕು ಆದ್ರೆ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ ಯಾಕೆ ಅನ್ನೋ ಪ್ರಶ್ನೆ ಈಗಲೂ ಕೂಡ ಆನ್ಸರ್ಡ್ ಅನ್ನೋ ರೀತಿಯಲ್ಲಿ ಉಳಿದು ಹೋಗಿದೆ ಈಗ ನೀವೇನ್ ನನಗೂ ಇದೇ ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಯಾಕೆ ಸೀಟ್ ಕೊಡ್ಲಿಕ್ಕೆ ನಾನೇ ಬರ್ತೀನಿ ಆಮೇಲೆ ಬರ್ರಿ ಸರಿ ಯಡಿಯೂರಪ್ಪನವರು ಅವ್ರು ಯೋಚನೆ ಮಾಡೋದು ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ರಾಜಕೀಯ ಪರಿಸ್ಥಿತಿಗಳಿದೆ ವಯಸ್ಸು ಬೇರೆ ಬೇರೆ ಲೆಕ್ಕ ಹಾಕೊಂಡು ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನು ಇಳಿತೀನಿ ಅಂತ ಹೇಳ್ಕೊಂಡು ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡಿ ಅವ್ರು ಇಳಿದಿದ್ದು ಅವ್ರಿಗೆ ಯಾರು ಇಳಿಸ್ಲಿಲ್ಲ ಮತ್ತೆ ಅವ್ರ ನಾಯಕತ್ವವನ್ನು ಕಸ್ಕೊಳಕ್ ಯಾರ ಕೈಲೂ ಆಗಲ್ಲ ಅವರೇ ನಮ್ಮ ಲೀಡರ್ ಅವರೇ ನಮ್ಮನ್ನೆಲ್ಲ ಬೆಳೆಸಿರೋರು ಒಂದು ಅದೇ ರೀತಿ ನಂದು ಹೇಳಿದಲ್ಲ ನಾನು ನಾನು ಕೂಡ ಬೇರೆ ಯಾರೋ ಹೇಳಿದ್ದಲ್ಲ ನಾ ತೀರ್ಮಾನ ಮಾಡಿದೆ ಕೇಂದ್ರದಲ್ಲಿ ಎಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಆದರೆ ಕಂಟೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಭಾವನೆಗಳಿದೆ ನಾನು ಯಾಕೆ ಅವ್ರು ಅವ್ರ ಭಾವನೆಗೆ ಸ್ಪರ್ಧಿಸಬಾರ್ದು ಈ ದಿಕ್ಕಲ್ಲಿ ನಾನು ಹೇಳ್ತಿದ್ದೀನಿ ಯಡಿಯೂರಪ್ಪನವರು ಈಶ್ವರಪ್ಪನವ್ರು ಇಬ್ಬರೇ ರಾಜ್ಯ ಜಿಲ್ಲೆ ಕಟ್ಟಿದ್ದಲ್ಲ ನಮ್ಮನ್ನು ಬೆಳೆಸಿದವರು ಸಾವಿರಾರು ಜನ ಇದ್ದಾರೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಾನು ಆಗಲ್ಲ ಅನ್ನೋಂಥವ್ರು ಇವತ್ತು ಕೋಟಿ ಕೋಟಿ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಹಿರಿಯರಿಗೆ ಪ್ರೈಮರಿ ಶಾಲೆಗೆ ಹೋಗ್ತಿದ್ದಂಥ ಸಂಘದ ಕಾರ್ಯಕರ್ತ ಇವತ್ತು ವಯೋವೃದ್ಧರಾಗಿ ಮದುವೆನೂ ಆಗದೇನೆ ಹಾಗೇ ಸಾಯ್ತಾ ಇರೋರು ಲಕ್ಷಾಂತರ ಜನ ಇದ್ದಾರೆ ಅವರು ಈ ಸಂಘಟನೆ ಕಟ್ಟಿರೋದು ಅದರ ಲಾಭ ನಾವು ಸ್ಥಾನಮಾನ ತಗೊಂಡಿರೋದು ಎಮ್ ಎಲ್ ಎ ಆಗಿದ್ದು ಮಂತ್ರಿ ಆಗಿದ್ದು ಡಿ ಸಿ ಎಮ್ ಆಗಿದ್ದು ನನ್ನ ವೈಯಕ್ತಿಕ ಪ್ರತಿಭೆಯಿಂದ ಅಲ್ಲ ಅವರೆಲ್ಲರ ಶ್ರಮ ಇದ್ಯಾರ ಅವ್ರ ತಪಸ್ಸಿದೆಯಲ್ಲ ನಾನು ಅವ್ರ ಶ್ರಮನ ತಪಸ್ಸು ಅಂತ ಕರಿತೀನಿ ಏನೂ ಅಪೇಕ್ಷೆ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೆ ಅಪೇಕ್ಷೆ ಪಡೆದೇ ಇರೋರು ಈ ಪ ಈ ರಾಷ್ಟ್ರೀಯ ವಿಚಾರ ಹೊಂದಿರೋಂಥ ಯುವಕರು ದೇಶ ಆಳಬೇಕು ಇದು ಅವ್ರ ಕಲ್ಪನೆ ಹಂಗಾಗಿ ಈ ಪಕ್ಷ ಬೆಳೀತಾ ಇದ್ದ ಬಿ ಜೆ ಪಿ ನನ್ನನ್ನಾಗಲಿ ಯಡಿಯೂರಪ್ಪನನ್ನಾಗಲಿ ತಾತ್ಸಾರ ಮಾಡಿದೆ ಅಂತ ಅಲ್ಲ ಮತ್ತು ಯಡಿಯೂರಪ್ಪನವರು ಪ್ರತಿ ಬಾರಿ ನಮ್ಮನ್ನೆಲ್ಲರೂ ಕೂರಿಸ್ಕೊಂಡು ಪಾದಯಾತ್ರೆ ಬಗ್ಗೆ ಇರ್ಬೋದು ಹೋರಾಟದ ಬಗ್ಗೆ ಇರ್ಬೋದು ಹೇಳ್ತಾ ಇದ್ದಾರೆ ಹೋರಾಟ ಕಮ್ಮಿ ಆಗ್ತಾ ಇದೆಯಾ ಬೇಕಾದಷ್ಟು ಹೋರಾಟ ಆಗಿದೆ ಕಾವೇರಿ ಇರ್ಬೋದು ಅದ್ರದ್ದು ಮುಂಚೆ ನಡೆದಂತ ರಾಜ್ಯ ಸರ್ಕಾರದ ಇದು ವರ್ಗಾವಣೆ ದಂಧೆ ಇರ್ಬೋದು ಸಾಕಷ್ಟು ಹೋರಾಟಗಳು ಮಾಡ್ತಾ ಇದೀವಿ ಅವ್ರಿಗೂ ಕೂಡ ಈಗ ಮೂರ್ನಾಲ್ಕು ತಿಂಗಳಾಗಿದೆ ಸ ಒಂದು ಬಂದು ಅವ್ರಿಗೂ ಸ್ವಲ್ಪ ನಾವು ಟೈಪ್ ಕೊಡಬೇಕಲ್ಲ ಬಟ್ ಈಶ್ವರಪ್ನವ್ರಿಗೆ ಅನ್ಸತ್ತಾ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರೆಸಿ ಚುನಾವಣೆಗೆ ಹೋಗಿದ್ದಿದ್ರೆ ಚುನಾವಣಾ ಫಲಿತಾಂಶ ಬೇರೆ ರೀತಿಯಲ್ಲಿ ಇರಬಹುದಿತ್ತು ಅಂತ ಹೇಳಿ ನೋ 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 ನಾ ರೇ ಪ್ರಪಂಚಕ್ಕೆ ಹೋಗಲ್ಲ ಇದು ಯಾಕೆ ಅಂತಂದ್ರೆ ಮುಂದಿನ ನಾವು ತೀರ್ಮಾನ ಮಾಡೋರು ಹಿಂದ್ ಯಾಕೆ ಹಿಂಗಾಯ್ತು ಅಂತ ನಾವು ಹಿಂತಿರು ನೋಡಿದ್ರೆ ತಪ್ಪಾಗತ್ತೆ ಆದ್ರೆ ಹಿಂದ್ ಯಾಕೆ ಸೋಲಾಯ್ತು ಅನ್ನೋದಿದೆಯಲ್ಲ ಅದನ್ನ ಕೂತ್ಕೊಂಡು ಚರ್ಚೆ ಮಾಡಿದಿವಿ ನಾವು ಆ ಯಾಕೆ ಸೋಲಾಗಿದೆ ಅನ್ನೋದನ್ನ ಈ ಸರಿ ಕಿತ್ ಬಿಸಾಕ್ತಿವಿ ಅದಕ್ಕೆ ವ್ಯವಸ್ಥೆ ಬೇರೆ ವ್ಯವಸ್ಥೆ ಮಾಡ್ತೀವಿ ನಾವು ಮತ್ತೆ ರಾಜ್ಯನೂ ಹಿಡಿತೀವಿ ದೇಶನೂ ಹಿಡಿತೀವಿ ಸರಿ ಎಪ್ಪತ್ತೈದು ವರ್ಷದ ರೂಲ್ ಹೇಳಿದ್ರೆ ಈಶ್ವರಪ್ಪ ಸರ್ ಒಂದ್ ಒಂದ್ ರೀತಿಯಲ್ಲಿ ಅಲಿಖಿತ ನಿಯಮ ಅಂತ ಅನ್ಕೊಳ್ಳೋಣ ಇದು ಎಲ್ಲರಿಗೂ ಅಪ್ಲೈ ಆಗತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಇಲ್ಲ ಎಲ್ರಿಗೂ ಅಪ್ಲೈ ಆಗ ಯಾಕೆ ಅಂತಂದ್ರೆ ಒಬ್ಬ ಸಂಘದ ಸ್ವಯಂ ಸೇವಕ ಅವನಾಗ ಇಷ್ಟಪಟ್ಟು ರಾಜಕಾರಣಕ್ಕೆ ಬರ್ಬೋದು ಒಬ್ಬ ಎಲ್ಲ ಸ್ವಯಂ ಸೇವಕರು ರಾಜಕಾರಣಕ್ಕೆ ಬರಬೇಕು ಅಂತೇನಿಲ್ಲ ಸೇವಾ ಚಟುವಟಿಕೆಗಳು ನಮ್ಮ ನನಗೆ ಗೊತ್ತಿರೋ ಪ್ರಕಾರ ಆರ್ ಆರ್ ಎಸ್ ಎಸ್ನಲ್ಲಿ ಮಿನಿಮಮ್ ಒಂದು ಸಾವಿರದ ನಾನ್ನೂರಕ್ಕೂ ಜಾಸ್ತಿ ಇದೆ ಅದರಲ್ಲಿ ಒಂದು ಬಿ ಜೆ ಪಿ ಸಾವಿರದ ನಾನ್ನೂರಲ್ಲಿ ಒಂದು ಬಿ ಜೆ ಪಿ ರಾಜಕೀಯ ಪಕ್ಷ ಉಳಿದರೆಲ್ಲ ಸೇವಾ ಚಟುವಟಿಕೆಗಳಲ್ಲಿದ್ದಾರೆ ನಾವು ಲೀಡರ್ಸ್ಗಳು ಕಾಣ್ತೀವಿ ಅಷ್ಟೇ ಇನ್ನು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಇದೆಯಲ್ಲ ಆ ಲೀಡ್ರುಗಳು ಯಾರು ಕಣ್ಣ ಮುಂದಕ್ಕೂ ಕಾಣಲ್ಲ ಎಲ್ಲೋ ಊಟ ಮಾಡ್ತಾರೆ ಎಲ್ಲೋ ಮಲಗ್ತಾರೆ ಎಲ್ಲೋ ಹೇಳ್ತಾರೆ ಕೆಲಸರು ಊಟ ಮಾಡ್ತಾರೆ ಕೆಲಸರು ಊಟ ಮಾಡಲ್ಲ ನಮಗೇನು ರಾಜಕಾರಣ ಇರೋದ್ರಿಂದ ಸ್ವಲ್ಪ ವೈಭವ ಹಿಂಗಿರೋದ್ರಿಂದ ನಾವು ಲೀಡರ್ಗಳು ಕಂಡಂಗೆ ಕಾಣ್ತಿದ್ವಿ ಅವರೆಲ್ಲರ ಪ್ರಯತ್ನದಿಂದ ಬಿ ಜೆ ಪಿಗೆ ಶಕ್ತಿ ಅವರೆಲ್ಲರೂ ಮನೇಲಿ ಕೂತ್ಕೊಂಡು ಇಲ್ಲಪ್ಪ ನಮಗೆ ಬೇಡ ಈ ದೇಶ ತಗೊಂಡು ನಾವೇನು ಮಾಡೋಣ ಹೆಂಗಾರಾಗಲಿ ಈ ರಾಷ್ಟ್ರೀಯತೂ ಬೇಡ ಹಿಂದುತ್ವನು ಬೇಡ ಅಂತಂತಂದರೆ ಗುಲಾಮರಾಗಿರ್ತಿತ್ತು ಈ ದೇಶ ಈ ದೇಶ ಮತ್ತೊಮ್ಮೆ ಪರಕೀಯರ ಕೈಲಿ ಹೋಗಕೂಡ್ದು ಭಾರತ ಅಂಬೆ ವಿಶ್ವದಲ್ಲೇ ಜಗಜ್ಜನನೇ ಆಗಬೇಕು ಹಿಂದೂ ಸಂಸ್ಕೃತಿ ಉಳಿಬೇಕು ಸನಾತನ ಸಂಸ್ಕೃತಿ ಉಳಿಬೇಕು ಅಂತ ಕಾರಣಕ್ಕೆ ಅವರಷ್ಟೂ ಜನನು ಪ್ರಯತ್ನ ಮಾಡ್ತಿರೋದಕ್ಕೋಸ್ಕರ ದಿನೇ 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 ದಿನ ನಮ್ಮ ಶಕ್ತಿ ಜಾಸ್ತಿ ಆಗ್ತಾ ಇದ್ದೀನ ಒಂದು ಚುನಾವಣೆ ಸೋತ್ವಿ ಅಂತ ತಕ್ಷಣ ಅಂತ ಅಂತೆಲ್ಲ ಯೋಚನೆ ಮಾಡ್ತಾರಲ್ಲ ಅದು ಅವ್ರ ಭ್ರಮೆ ಯಾವ ಕಾರಣಕ್ಕೂ ನಾವು ಎಪ್ಪತ್ತೈದು ವರ್ಷದ ಯಾಕೆ ಹೇಳಿದೆ ಅಂತಂದ್ರೆ ಪ್ರಧಾನಿ ಮೋದಿ ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಬಂದ್ಬಿಡುತ್ತೆ ಇದನ್ನ ತೀರ್ಮಾನ ಮಾಡೋರು ದೊಡ್ಡವರು ಇರ್ತಾರೆ ಪ್ರತಿಯೊಂದು ತೀರ್ಮಾನ ಮಾಡೋಕ್ಕೂ ದೊಡ್ಡವರು ಅವ್ರು ಹೇಳುತ್ತ ಐದು ಅಂಶದ ಬಗ್ಗೆ ತೀರ್ಮಾನ ತಗೋಬೇಕಾದ್ರೆ ನಾವು ನನಗೆ ಕೇಂದ್ರದಿಂದ ಫೋನ್ ಬಂತು ಇನ್ ಮೂರು ದಿನ ನಾಮಿನೇಷನ್ ಹಾಕೋಕ್ಕೆ ಸಂದರ್ಭ ನೋಡಪ್ಪ ನೀನು ಚುನಾವಣೆ ಸ್ಪರ್ಧೆ ಮಾಡಬೇಡ ಈ ಸರಿ ಅಲ್ಲ ಇನ್ನು ಮುಂದೆ ಚುನಾವಣೆ ಸ್ಪರ್ಧೆ ಮಾಡಬೇಡ ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಿಬೇಕು ಎರಡು ನಿಮಿಷ ಯೋಚನೆ ಮಾಡಿದೆ ನನ್ನನ್ನು ಈ ತನಕ ಈ ಸ್ಥಿತಿ ತನಕ ತರೋದಕ್ಕೆ ಯಾಕಂದ್ರೆ ನಮ್ಮ ತಾಯಿ ಒಂದು ಅಡಿಕೆ ಮಂಡಿನಲ್ಲಿ ಕೂಲಿ ಮಾಡ್ತಾ ಇದ್ರು ಒಂದು ದಿನಕ್ಕೆ ಮೂರು ರೂಪಾಯಿ ಕೂಲಿ ಅಂತ ಒಬ್ಬ ಯುವಕನಿಗೆ ಇಲ್ಲಿ ತಂದು ಈ ರಾಜ್ಯದ ಡಿ ಸಿ ಎಂ ತನಕ ಮಾಡಿದ್ದಾರು ಪಕ್ಷ ಈ ಪಕ್ಷ ಈ ಪಕ್ಷ ಅಪೇಕ್ಷೆ ಪಡ್ತಾ ಇದೆ ನಾನು ಸಂಘಟನೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಒಪ್ಪಿಗೆ ಕೊಟ್ಟೆ ನಮ್ಮ ಜಗದೀಶ್ ಶೆಟ್ರು ಹಾಗೆ ಬಂದವರು ಅವರು ಆರ್ ಎಸ್ ಎಸ್ ಇಂದು ಬಂದವರು ಅವ್ರು ನಮ್ಮ ತಂದೆ ಆರ್ ಎಸ್ ಎಸ್ಗೆ ಹೋದವರಲ್ಲ ನಮ್ಮ ತಂದೆ ಆರ್ ಎಸ್ ಎಸ್ಗೆ ಹೋಗ್ಬೇಡಿ ಅಂತ ಹೊಡಿತಿದ್ರು ನಮ್ಮನ್ನು ಇದು ಒಂದು ಜಾತಿ ಪಕ್ಷ ಅಂತ ಎಲ್ಲರೂ ಹೇಳ್ತಾರೆ ನೀವು ಯಾಕೆ ಹೋಗ್ತೀರಿ ಯಾಕೆ ಹೊಡಿಯೋರು ನಮ್ಮ ತಂದೆಗೆ ಒಂದು ಘಟನೆ ಹೇಳ್ತೀನಿ ನಮ್ಮ ಅಣ್ಣ ದಿನಾ ಆರ್ ಎಸ್ ಎಸ್ಗೆ ಹೋಗೋಣ ಚಂದ್ರಪ್ಪ ಅಂತ ಅವ್ರು ನಮ್ಮ ಮನೆಗೆ ಆರ್ ಎಸ್ ಎಸ್ ತಂದೋರು ಯಾರೋ ಹೇಳಿಬಿಟ್ರು ಅವ್ರಿಗೆ ಇದು ಒಂದು ಜಾತಿ ಪಕ್ಷ ಇದು ಬ್ರಾಹ್ಮಣರ ಪಕ್ಷ ನಿನ್ನ ಮಗನ ಕಳಿಸ್ಬೇಡ ಅಂತ ಯಾರೋ ಒಬ್ಬರು ಹೇಳಿಬಿಟ್ರು ನಮ್ಮ ತಂದೆಲ್ಲ ಅದಕ್ಕೆ ತಲೆಯಲ್ಲಿ ಉಳಿದ್ಬಿಡ್ತದೆ ನಾವು ದಿನ ಶಾಖೆ ಹೋಗ್ತಿದ್ವಿ ಹೋಗಿ ಬರ್ತಿದ್ದಂಗೆ ನಮ್ಮ ಅಪ್ಪ ಹೋಗಬೇಡಿ ನಾಳೆಯಿಂದ ಅಂತ ನಾವಿಲ್ಲ ಅಲ್ಲಿ ಹೋಗ್ತೀವಿ ಅಂತ ಆಮೇಲೆ ನಮ್ಮಮ್ಮನ ಕರೆದು ಹೇಳಿದರು ಇವ್ರಿಗೆ ಅನ್ನ ಹಾಕ್ಬೇಡ ಅಂತ ಒಂದು ಮೂರ್ನಾಲ್ಕು ದಿನ ಅಂತ ನಮ್ಮಮ್ಮನೂ ಕದ್ದು ಮುಚ್ಚಿ ಅನ್ನ ಹಾಕ್ತಿದ್ರು ಕೊನೆಗೆ ನಮ್ಮ ತಂದೆ ಏನು ಮಾಡಿದ್ರು ಅಂದರೆ ನಾವ್ಯಾರು ಇರಲಾವತ್ತು ನಮ್ಮ ಅಣ್ಣ ಮನೆಯೊಳಗೆ ಎಂಟ್ರಾದರು ಶಾಖೆ ಮುಗಿಸ್ಕೊಂಡ್ಬಂದು ನಮ್ಮ ತಂದೆ ಒಂದು ಹಾಸಿಗೆ ಕತ್ಲೆ ಮನೆ ಹಾಸಿಗೆ ಇಟ್ಟಿದ್ರು ನಮ್ಮ ಅಣ್ಣ ಎಡವು ಬಿದ್ದರು ನಮ್ಮ ತಂದೆ ದೊಡ್ಡ ಕೋಲ್ ತಗೊಂಡು ಸಿಕ್ಕಾಬಟ್ಟೆ ಹೊಡೆದು ಬಿಟ್ಟು ಹೊರಗೆ ಬಿಸಾಕ್ಬಿಟ್ರು ಬರಬೇಡ ನಮ್ಮ ಮನೆಗೆ ಅಂತ ಒಂದು ವಾರ ನಮ್ಮ ಅಣ್ಣ ಬರಲಿಲ್ಲ ಚಂದ್ರಪ್ಪ ಅಂತ ಎಲ್ಲಿ ಅಮ್ಮ ದಿನಾ ಮನೇಲಿ ಇದ್ದರು ಅಳ್ಳಿ ಬಿಡು ಎತ್ಲಾಗ ಹೋಗ್ತಾನೆ ಹಾಳಾಗೋಗ್ಲಿ ಬಿಡು ಅವ್ನು ಯಾವುದೇ ಕಾರಣಕ್ಕೂ ಬ ಮಾತು ಕೇಳಲ್ಲ ಅವನು ಹಾಗಾಗಿ ಕರ್ಕೊಂಬರ್ಬೇಡ ಬಿಡು ಅಂತ ನಮ್ಮ ತಂದೆ ಹುಡ್ಕೋಕ್ಕೂ ಹೋಗಲಿಲ್ಲ ನಮ್ಮ ಅಮ್ಮನ ಅಮ್ಮನೂ ಹೋಗಲಿಲ್ಲ ನಾವು ಹುಡ್ಕೋಕೆ ಹೋಗಲಿಲ್ಲ ಒಂದು ಎಂಟತ್ತು ದಿನ ನಮ್ಮ ಅಮ್ಮನ ಅಳು ಜಾಸ್ತಿ ಆಯಿತು ಅಮ್ಮ ಹತ್ತು 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 ಆದಮೇಲೆ ನಮ್ಮಪ್ಪ ಕರೆದು ಅಲೇ ಅವ್ನ ಎಲ್ಲ ಆಳೋಗಿ ಏನು ಹುಡುಕರು ಅಂದರು ನಮ್ಮಅಪ್ಪ ಅವ್ರನ್ನೂ ಕರ್ಕೊಂಡು ಹೊಂಟಿ ಹುಡ್ಕೊಂಡು ಹೋಗೋಣ ಅಂತ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಕೋಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ನಮ್ಮನ್ನೆಲ್ಲ ಬೆಳೆಸಿದರು ಅವರು ಅರ್ಚಕರು ಅವ್ರ ಮನೇಲಿ ನಮ್ಮ ಅಣ್ಣ ಇದ್ರು ಏನು ಮಾಡ್ತಾ ಇದ್ರು ನಮ್ಮ ತಂದೆಗೆ ಅವತ್ತೇ ಜ್ಞಾನೋದಯ ಆಗಿದ್ದು ಅವ್ರ ಮಕ್ಕಳ ಜೊತೆಗೆ ನಮ್ಮ ನಮ್ಮ ಅಣ್ಣನೂ ಕೂಡ ಒಟ್ಟಿಗೆ ಊಟ ಮಾಡ್ತಿದ್ದಾರೆ ಎಷ್ಟು ನಮ್ಮ ತಂದೆಗೆ ಮನಸ್ಸಿಗೆ ಸಮಾಧಾನ ಒಂದು ಕಡೆ ಎಂಥ ಅನ್ಯಾಯ ಮಾಡಿಬಿಟ್ಟೆ ಒಂದು ಕಡೆ ಅವತ್ತು ನಮ್ಮ ತಂದೆ ನಮ್ಮನ್ನೆಲ್ಲ ಕೂಸ್ಕೊಂಡು ಲೇ ಯಾವನ್ ಬಂದು ಹೇಳಿದ್ರು ಕೆಡ್ಸ್ಕೊಬಿಟ್ರು ನೀವು ಸಹಾಯ ತನಕ ಹೋಗ್ರಿ ಆರ್ ಎಸ್ ಎಸ್ಗೆ ಬ್ರಾಹ್ಮಣರು ಮನೆ ದೇವಸ್ಥಾನದ ಅರ್ಚಕರು ಮಡಿ ಎಷ್ಟರ ಮಟ್ಟಿಗೆ ಮಡಿ ನೋಡಿ ಮಾಡ್ತಾರೆ ನೋಡ್ಬೇಕು ನೀವು ಅಂಥ ಮನೆಯಲ್ಲಿ ಆ ಮಕ್ಕಳ ಜೊತೆಗೆ ಗುರುಬರು ಬ್ಯಾಕ್ವರ್ಡ್ ಕ್ಲಾಸ್ ಬೋರ್ಡ್ ಕುಡ್ಕ ಕೂರಿಸ್ಕೊಂಡು ಅವ್ರ ಮನೇಲಿ ಊಟ ಹಾಕ್ತಿರ್ಬೇಕಾರೆ ನಮ್ಮ ತಂದೆ ಸಂತೋಷ ಆಯಿತು ಇಂಥ ಸಂಸ್ಥೆಗೆ ನನ್ನ ಮಗನ ಕಳಿಸೋದಕ್ಕೆ ಹೆಮ್ಮೆ ಪಡ್ತೀನಿ ಅಂತೇಳಿ ಆರ್ ಎಸ್ ಎಸ್ ಗಣವೇಶ ಎಲ್ಲ ತಂದು ಕೊಟ್ರು ನಮ್ಮಪ್ಪ ನಮ್ಮಅಪ್ಪ ತುಂಬ ದುಡ್ಡು ಇರಲಿಲ್ಲ ಆ ಸಂದರ್ಭದಲ್ಲಿ ಚಡ್ಡಿ ನಿಕ್ಕರು ಟೋಪಿ ಎಲ್ಲ ತಂದುಕೊಟ್ರು ಇದು ದಿನೇ 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 ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಪರಿವರ್ತನೆ ಮಾಡ್ತಾ ಇರೋ ಸಂಸ್ಥೆ ಹಾಗಾಗಿ ದೇಶದಲ್ಲಿ ಯಾಕೆ ಬೆಳೀತಾ ಇದೆ ನಾನಿವತ್ತು ಒಂದಿಷ್ಟು ದಿನ ಹೋದೆ ಒಂದಿಷ್ಟು ದಿನ ನಿಲ್ಲಿಸಿದ್ರೆ ನಿಲ್ಲಿಸಿದ್ರೆ ನಾನೇನೋ ವೈಯಕ್ತಿಕವಾಗಿ ಅನ್ಯಾಯ ಮಾಡ್ಕೊಂಡಂಗೆ ಇಲ್ಲಿ ಹೋಗೋದ್ರಿಂದ ನನಗೆ ದುರಭ್ಯಾಸ ಒಂದು ಕುಡಿಯೋದ್ ಇಲ್ಲ ಸಿಗರೇಟ್ ಎಲ್ರು ಹಿಂಗೆ ಅಂತ ನೀವು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಸರಿ ಸರಿ ಕುಡಿಯೋದ್ ಜೂಜ್ ಅಭ್ಯಾಸ ಇಲ್ಲ ಕೆಟ್ಟ ಕೆಟ್ಟ ಯಾವ ದುರಭ್ಯಾಸ ಇಲ್ಲ ಹೆಂಗೆ ಬಂತು ಆರ್ ಎಸ್ ಎಸ್ ಸಂಸ್ಕಾರದಿಂದ ಬಂತು ಹಿಂಗೆ ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಬೆಳೀತಾ ಇದೆ ವೈಯಕ್ತಿಕ ನಾನು ತೀರ್ಮಾನ ತಗೊಂಡೆ ನಾನು ದೊಡ್ಡವರು ಹೇಳಿದ್ದಾರೆ ನಿಮ್ಮ ಫಾಲೋವರ್ಸು ಹಾಗೆ ನಿಮ್ಮ ವೋಟರ್ಸ್ಗೆ ನಿಮ್ಮ ಆಪ್ತರಿಗೆ ಹೇಗೆ ಅನ್ಸಿರಬಹುದು ಈ ರೀತಿ ಸಂಘಟನೆಗೋಸ್ಕರ ಹಾಗೆ ಸಂಘಕ್ಕೋಸ್ಕರ ತಮ್ಮ ಜೀವಮಾನವನ್ನ ಸವಿಸಿದ ಈಶ್ವರಪ್ನವರು ಯಾವುದೋ ಒಂದು ಪ್ರಕರಣದಲ್ಲಿ ಬಿ ರಿಪೋರ್ಟ್ ತಂದ್ರೂ ಕೂಡ ಪಕ್ಷ ಬಿ ಫಾರ್ಮ್ ಕೊಡ್ಲಿಲ್ವಲ್ಲ ಅನ್ನೋ ಮೆಸೇಜ್ ಪಾಸ್ ಆಗ್ಲಿಲ್ವಾ ಅಂತ ಪ್ರಾರಂಭದ ಎರಡು ದಿನ ಎಲ್ರಿಗೂ ಬೇಸರ ಆಯ್ತು ನನ್ನ ಮಕ್ಕಳೆಲ್ಲರೂ ಹತ್ರ ಎಲ್ಲ ನಾಲ್ಕು ಜನ ಹೆಣ್ಮಕ್ಳು ನಿಮ್ಮಂಗೆ ನಮ್ಮ ಮನೆಯವರು ಹತ್ರ ಯಾಕೆ ಕಳ್ತಿದ್ದೀನಿ ಅಂತ ನನ್ನ ಹತ್ರ ಬಂದು ಹೇಳಿಲ್ಲ ಯಾರೂ ನಾಲ್ಕು ದಿನ ಸಿಕ್ಕಾ ಬಟ್ಟೆ ಹತ್ರ ಆಮೇಲೆ ಅನೌನ್ಸ್ ನಾನು ಇಲ್ಲ ಅಂತಿದ್ದಂಗೆನೆ ಟಿ ವಿನಲ್ಲಿ ನೋಡಿದಂಗೆ ಮನೆ ಮುಂದೆ ಸಾವಿರಾರು ಜನ ಬಂದರು ಅಣ್ಣ ನೀನು ನಿಂತ್ಕೋಬೇಕು ನೀನು ಇಂಡಿಪೆಂಡೆಂಟ್ ಆಗೋ ನಿಂತ್ಕೋಬೇಕು ನಾನು ಇಲ್ಲಪ್ಪ ಒಳ್ಳೆಯದಲ್ಲ ಅವ್ರು ದೊಡ್ಡವ್ರು ಹೇಳಿದ ಮಾತು ಕೇಳೋಣ ಒಳ್ಳೆಯ ಯೋಚನೆ ಮಾಡಿರ್ತಾರೆ ಅಂತ ಆಮೇಲೆ ಭಾಳ ಹತ್ತಿರವ್ರಿಗೆ ಈಗ ಒದ್ದು ಬಿಡ್ತೀನಿ ನೋಡಿ ಈಗ ಅಟಲ್ ಅಡ್ವಾಣಿಯವ್ರಿಗಿಂತ ದೊಡ್ಡಣ್ಣ ನಾನು ಅವರೇ ಹಿರಿಯರು ಮಾತು ಕೇಳಿದ್ದಾರೆ ನಾನು ಎಲೆಕ್ಷನ್ ಇಲ್ಲಬಾರ್ದು ಅಂತ ನಾನು ಅವ್ರಿಗಿಂತ ದೊಡ್ಡನೇನು ನಾನು ಸಣ್ಣನೂ ಹೋಗ್ಬೇಕೋ ದೊಡ್ಡನೋಬೇಕೋ ನೀವೇ ತೀರ್ಮಾನ ಮಾಡಿ ನಾನು ಕನ್ವಿನ್ಸ್ ಮಾಡಿ ಕಳಿಸ್ದೆ ಅದೇ ರೀತಿ ಮಾರೇ ದಿನ ನಾಲ್ಕೈದು ದಿನ ಆದಮೇಲೆ ನಮ್ಮ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡಿದೆ ಇಡೀ ಕರ್ನಾಟಕ ರಾಜ್ಯದಿಂದ ಫೋನ್ಗಳು ಬರೋಕ್ಕೆ ಶುರು ಆಯಿತು ಹಣ ಒಂದು ಕಡೆ ಬೇಜಾರಾಗುತ್ತೆ ಆದರೆ ಇನ್ನೊಂದು ಕಡೆ ನೀವು ತೊಗೊಂಡಿರೋಂಥ ಡಿಸಿಷನ್ ಇದೆಯಲ್ಲ ಪ್ರತಿಯೊಬ್ಬರು ಇದನ್ನ ಫಾಲೋ ಮಾಡಬೇಕು ಇದನ್ನು ಕೇಳಿ 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 ನಮ್ಮ ಮನೆಯವರು ಆನಂದ ಆಗೋತ್ ಏನೋ ದೇವರಿಂದ ಏನೋ ವರ ಸಿಕ್ಕಿದೆ ಅಂತ ಒಂದು ಸೀಟ್ ಹೋಗಿರ್ಬೋದು ಅದಾದ್ಮೇಲೆ ನಾನು ಜಗದೀಶ್ ಶೆಟ್ಟರ್ಗೆ ಒಂದು ಫೋನ್ ಮಾಡಿದೆ ಅವ್ರು ಫೋನ್ ತೊಗೊಂಡ್ರು ಸರಿ ಹೋಗ್ಲಿಲ್ಲ ನಿಮ್ಮದು ಒಂದೇ ಆಯ್ತಪ್ಪ ನಿಮ್ಮದು ನಿಮ್ಮದು ನನ್ನ ನಂದು ಒಂದು ಒಂದು ಪತ್ರ ಬರೆದೆ ನಾನು ನಿಮ್ಮ ತಂದೆಯವರು ಹಿಂದುತ್ವದ ವಿಚಾರಕ್ಕೋಸ್ಕರ ಆರ್ ಎಸ್ ಎಸ್ಗೆ ಇಡೀ ಜೀವನ ಕೊಟ್ಟವರು ಹುಬ್ಳಿ ಧಾರವಾಡದಲ್ಲಿ ಮೇಯರ್ ಆದವರು ಬಿ ಜೆ ಆ ಎಮ್ ಎಲ್ ಎ ಆದವ್ರು ಆ ಹಿಂದುತ್ವದ ರಕ್ತ ಇಟ್ಕೊಂಡಿರೋರು ನೀವು ಒಂದ್ ಎಂ ಎಲ್ ಎ ಟಿಕೆಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ ಸರಿ ಹೋಯ್ತನ್ರಿ ಇದು ನನಗೆ ಯಾಕೋ ಸರ್ ಸಮಾಧಾನ ಆಗಲಿಲ್ಲ ಸ್ವರ್ಗದಲ್ಲಿರಂತ ಶಾಂತಿ ಬರವಣಿಗೆ ಎಲ್ಲ ಬರಲ್ಲ ನನಗೆ ಆದ್ರೂ ಮನಸ್ಸಿಗೆ ಏನಿಸ್ತು ನನ್ನ ಆತ್ಮೀಯ ಸ್ನೇಹಿತರು ಅಂತ ಜಗದೀಶ್ ಶೆಟ್ಟರಿಗೆ ಒಂದು ಪತ್ರ ಬರೆದು ಅನಿಸ್ತು ಖಾಸಿಯಾಗಿ ಕಳಿಸ್ಬೇಕು ಆದ್ರೆ ಆದ್ರೂ ಈಶ್ವರಪ್ಪ ಸರ್ ನಿಮ್ಗೂ ಗೊತ್ತಿದೆ ಚುನಾವಣಾ ಪಾಲಿಟಿಕ್ಸ್ ನಲ್ಲಿ ನಿಮ್ಗೆ ಮೋದಿಜಿ ಕಾಲ್ ಮಾಡಿದಾಗ ನಿಮಗೆ ಖುಷಿ ಸಿಕ್ಕಿರಬಹುದು ಆತ್ಮರತಿ ಸಿಕ್ಕಿರಬಹುದು ಆದರೆ ಅಧಿಕಾರ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ ಪಕ್ಷದಲ್ಲಿ ಅವಕಾಶ ಸಿಗ್ಲಿಲ್ಲ ಪಕ್ಷ ಬಿಟ್ಟು ಹೋದರೂ ಶೆಟ್ಟರ್ ಅವ್ರನ್ನ ಸವದಿ ಅವ್ರನ್ನ ಇವತ್ತು ತಕ್ಕ ಮಟ್ಟಿಗೆ ಒಂದು ಅಧಿಕಾರ ಅನ್ನೋ ಹಂತಕ್ಕೆ ತಲುಪಿಸೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದ್ದೆ ಅನ್ನೋ ಸಂದೇಶ ಅಂತೂ ರವಾನೆ ಆಗ್ತಿದೆ ನಿಮಗೆ ಸಿಕ್ಕಿದ್ದೇನು ಅನ್ನೋ ಪ್ರಶ್ನೆ ಬರೋಲ್ವಾ ಇದು ಯುವತಿ ಪ್ರಶ್ನೆ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮದುವೆ ಸಲಸರಿ ಚುನಾವಣೆ ನಿಂತಿದ್ದಲ್ಲ ನನ್ಕಿಂತ ನಮ್ಮ ಶುಭೋಗದಲ್ಲಿ ಇದ್ರು ಗ್ರ್ಯಾಜುಯೇಟ್ಸ್ ಇದ್ದರು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದರು ಪ್ರೊಫೆಸರ್ಗಳಲ್ಲಿದ್ದರು ಅವರೆಲ್ಲರೂ ಇದ್ದರು ನಮ್ಮೂರಲ್ಲಿ ನನಗೆಲ್ಲ ತನಕ ಮೊದಲನೇ ಒ ಬಿ ಸಿ ಗೆದ್ದಿದ್ದು ಅಲ್ಲಿ ತನಕ ಬ್ರಾಹ್ಮಣರೇ ಗೆದ್ದಿದ್ದು ಇದನ್ನೆಲ್ಲ ಅಷ್ಟೆಲ್ಲ ಇದ್ದು ನನಗೆ ಅವರೆಲ್ಲ ಬಿಟ್ಟು ನನ್ನ ಕ್ಯಾಂಡಿಡೇಟ್ ಮಾಡಿದ್ರಲ್ಲ ಅವರಿಗೆಲ್ಲ ಏನೇನು ಸಿರಬೇಕು ನನಗೆ ಖುಷಿ ಆಯ್ತಲ್ಲ ಉಳಿದವ್ರ ಕಥೆ ಏನು ನನಗೆ ಸಿಕ್ಕರೆ ಮಾತ್ರ ಈ ಸಂಘಟನೆ ಬಹಳ ಒಳ್ಳೆಯದು ನನಗೆ ಸಿಗಲಿಲ್ಲ ಅಂದ್ರೆ ಇದು ಬ್ರಾಹ್ಮಣರ ಪಾರ್ಟಿ ಇದು ಹಿಂದೂಗಳ ಪಾರ್ಟಿ ಇದು ಜಾತಿಯವಾದಿಗಳ ಪಾರ್ಟಿ ಈ ರೀತಿ ಮುಟ್ಟಾಡ್ರಲ್ಲ ನಾನು ಅಂತವ್ರು ನೊಪ್ಪಲ್ಲ ನಿಮಗೆ ಆಫರ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಶೆಟ್ಟರ್ ಅವರಿಗೆ ಸವದಿಗೆ ಬಂದ ಹಾಗೆ ಆಗ ಯಾವನಿಗೆ ಧೈರ್ಯ ಮಾಡ್ದ ನಮ್ಮ ನನಗೆ ಕಾಂಗ್ರೆಸ್ ಕರೆಯೋಕೆ ಕೈಕಾಲು ಬಿಡ್ತೀನಿ ನನಗೇನು ಕಾಂಗ್ರೆಸ್ ಬಂದ್ ಕರೆದ್ರೆ ಸಾಧ್ಯನೇ ಇಲ್ಲ ನನಗೆ ಕರೆಯುವಂತ ಧೈರ್ಯ ಯಾರು ಮಾಡೋದಿಲ್ಲ ನನ್ನ ಜೀವನದಲ್ಲಿ ಕಡೆ ಕಣ್ಣು ಬಿಟ್ಟು ನೋಡಲ್ಲ ಸರಿ ಇನ್ನು ಈ ಕುಟುಂಬ ರಾಜಕಾರಣ ಅನ್ನೋ ಪದ ಕೂಡ ಪದೇ ಪದೇ ಚರ್ಚೆಗೆ ಬರುತ್ತೆ ಈ ಕುಟುಂಬ ರಾಜಕಾರಣ ಅನ್ನೋದ್ರ ಬಗ್ಗೆ ಈಶ್ವರಪ್ಪನವರ ನಿಲುವೇನು ಅಂತ ಹೇಳಿ ನಾನು ಎಮ್ ಎಲ್ ಎ ಆಗೋ ತನ್ಕು ಕೂಡ ನನ್ನ ಮನೆಯಲ್ಲಿ ಇನ್ನೊಬ್ಬ ಎಮ್ ಎಲ್ ಎ ಆಗಬಾರ್ದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ರಾಣಿಬೆನ್ನೂರು ಚುನಾವಣೆ ಬಂತು ನನ್ನ ಮಗ ಅಲ್ಲಿ ಕಾಲೇಜ್ ಇಟ್ಕೊಂಡಿದ್ದಾನೆ ಅಲ್ಲಿ ಪಾಪ್ಯುಲರ್ ಇದ್ದಾನೆ ಸಾಕಷ್ಟು ಓಡಾಡ್ತೇನೆ ಅವನಲ್ಲಿ ನಿಲ್ಲಿಸ್ಬೇಕು ಅಂತ ಆ ಭಾಗದ ಎಲ್ಲಾ ಕಾರ್ಯಕರ್ತರು ಬಂದರು ನನ್ನ ಮಗನಿಗೂ ಒಳಗೊಳಗೆ ಆಸೆ ಇತ್ತು ಆಸೆ ಇತ್ತು ನಂತ ಹೇಳೋ ಧೈರ್ಯ ಮಾಡ್ತಿರ್ಲಿಲ್ಲ ಆ ಬಂತು ಹೇಳಿದೆ ಸ್ಪಷ್ಟವಾಗಿ ಹೇಳಿದೆ ನೋಡಪ್ಪ ನಾನು ಬದುಕಿರೋ ತನಕ ಅಥವಾ ನಾನು ಎಮ್ ಎಲ್ ಎ ಆಗಿರೋ ತನಕ ನಮ್ಮನೆಯಿಂದ ಇನ್ನೊಬ್ಬರು ಎಮ್ ಎಲ್ ಎ ಆಗಲ್ಲ ನನ್ನ ವಿಚಾರಕ್ಕೆ ದಯವಿಟ್ಟು ಅಡ್ಡ ಬರಬೇಡಿ ಅವರೆಲ್ಲ ಆಯ್ತಣ ತುಂಬ ಸಂತೋಷವಾಗಿ ಕನ್ವಿನ್ಸ್ ಆಗಿ ಹೋದರು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾವೇರಿಯಿಂದ ಟಿಕೆಟ್ ಸಿಗುತ್ತಾ ಈ ಬಾರಿ ಕಾಂತೇಶ್ ಸರ್ಗೆ ಪ್ರಯತ್ನ ಮಾಡ್ತಿದ್ದೇನೆ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಪ್ರಯತ್ನ ನೀವು ವೈಯಕ್ತಿಕವಾಗಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ವೈಯಕ್ತಿಕವಾಗಿ ಅನೇಕ ಹಿರಿಯರು ಹೇಳಿದೀನಿ ನಾನು ಈಗ ನಾನು ನನ್ನ ಪಾಲಿಸಿ ಇತ್ತು ಇದು ನಾನು ಎಮ್ ಎಲ್ ಎ ಆಗಿರೋ ತನಕ ಮನೇಲಿ ಇನ್ನೊಬ್ಬರು ಯಾರು ಎಮ್ ಎಲ್ ಎ ಆಗಬಾರ್ದು ಅಂತ ಈಗ ನಾನು ನಿಲ್ಬಾರ್ದು ಅಂತ ನೀವೇ ಸಂಘಟನೆಂದೇ ಹೇಳಿದಿರಿ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅವಕಾಶ ಆದರೆ ಅವನಿಗೆ ಮಾಡಿ ಆಗ್ಲಿಲ್ಲ ಅಂತಂದ್ರೆ ಯಾರಿಗೂ ಆಗ್ತಾರೋ ಅವನು ಸೇರಿ ನಾವೆಲ್ಲ ಸೇರಿ ನೀವು ನಿಲ್ಲಬಾರದು ನಿಲ್ಬಾರ್ದು ಕರೆ ಬಂದಾಗ ಇದು ಚರ್ಚೆ ಅವಕಾಶ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲ ಆ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಅನ್ನಂತ ಭಾವನೆ ಬರ್ಲಿಲ್ಲ ನನಗೆ ದೊಡ್ಡವರು ಯೋಚನೆ ಮಾಡಿದ್ದಾರೆ ನೀವೊಂದು ನೀವು ಜಗದೀಶ್ ಶೆಟ್ರು ಅವಾಗ ಲಕ್ಷ್ಮಣ ಸೌದಿ ಬೇರೆ ಬೇರೆ ಪಾರ್ಟಿಯಿಂದ ನಮ್ಮ ಜೊತೆ ಬಂದವರು ನೀವು ಜಗದೀಶ್ ಶೆಟ್ರು ಸಂಘಟನೆ ಕೆಲಸ ಮಾಡಬೇಕು ಅಂತ ಅವ್ರು ವೈಯಕ್ತಿಕ ಅದು ನನಗೆ ಸಂಬಂಧ ಇಲ್ಲ ನನ್ನ ತೀರ್ಮಾನ ಇದು ಸೊ ಈ ಬಾರಿ ಟಿಕೆಟ್ ಸಿಗಬಹುದು ಅನ್ನೋ ವಿಶ್ವಾಸ ಅಂತೂ ತಮ್ಗಿದೆ ಇದೆ ಸರಿ ಇನ್ನು ವಿಜಯೇಂದ್ರ ಅವ್ರ ಬಗ್ಗೆ ಈಶ್ವರಪ್ಪನವರಿಗೆ ಏನ್ ಅಭಿಪ್ರಾಯ ಇದೆ ಅಂತ ಹೇಳಿ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಇನ್ ಕೇಸ್ ಆದ್ರೆ ವೈಯಕ್ತಿಕವಾಗಿ ವಿಜೇಂದ್ರ ಅವರು ಅವರ ರಾಜಕೀಯ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಕಲ್ಪನೆಗಳೇನಿದೆ ಹಾಗೆ ರಾಜ್ಯಾಧ್ಯಕ್ಷರಾಗಿ ಅವ್ರನ್ನ ನೀವು ನೋಡ್ಲಿಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ರಾಘವೇಂದ್ರ ಅವರೆಲ್ಲರೂ ಕೂಡ ಹೆಂಗೆ ಯಡಿಯೂರಪ್ಪನವರು ನಾವು ಅಣತಮ್ಮಂದ್ರ ಇದ್ದಂಗೋ ಕಾಂತೇಶ ಹಿಂಗ್ ನನ್ನ ಮಗ ಇದ್ದಂಗೋ ವಿಜೇಂದ್ರ ಮತ್ತು ರಾಘವೇಂದ್ರನು ಕೂಡ ನನ್ನ ಮಕ್ಕಳಿದ್ದಂಗೆನೆ ನಮ್ದು ಒಂದೇ ಕುಟುಂಬ ಇದ್ದಂಗೆ ಒಂದೇ ತಟ್ಟೆನ್ ಬಹಳ ಸರಿ ಊಟ ಮಾಡಿದೀವಿ ಸಣ್ಣ ಸಣ್ಣ ವಿಚಾರಕ್ಕೂ ನಮಗೂ ಅವ್ರಿಗೆ ಬಹಳ ಗೊಂದಲಗಳು ಆಗ್ತಾ ಇರುತ್ತೆ ಪ್ರಶ್ನೆ ಬೇರೆ ವಿಜೇಂದ್ರನ ಏನೋ ಸ್ಥಾನಮಾನ ಕೊಡಬೇಕು ಅನ್ನೋಂಥ ತೀರ್ಮಾನ ಮಾಡೋದು ಯಡಿಯೂರಪ್ಪ ಅಲ್ಲ ಕಾಂತೇಶಂಗೆ ಏನೋ ಸ್ಥಾನಮಾನ ಕೊಡಬೇಕು ಅಂತ ಈಶ್ವರಪ್ಪ ಅಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳು ಕೂರ್ತಾರೆ ಸಂಘಟನೆಗೆ ಅನುಕೂಲ ಆಗತ್ತಾ ನನ್ನ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆಲ್ಲ ಯಡಿಯೂರಪ್ಪನ ಕುಟುಂಬಕ್ಕೆ ಅನುಕೂಲ ಆಗತ್ತೆ ಅಂತಲ್ಲ ಸಂಘಟನೆಗೆ ಅನುಕೂಲ ಆಗತ್ತಾ ಅನ್ನಂಥ ಸ್ಥಿತಿ ಬಂದಾಗ ಕಾಂತೇಶಿಂಗ್ ಇಲ್ಲಿ ಸಿಗ್ಬೋದು ಸಿಗದೆ ಇರ್ಬೋದು ವಿಜೇಂದ್ರಗಲ್ಲಿ ಸಿಗ್ಬೋದು ಸಿಗದೇ ಇರ್ಬೋದು ಗೊತ್ತಿಲ್ಲ ಅದು ತೀರ್ಮಾನ ಮಾಡೋದು ಕೇಂದ್ರ ನಾಯಕರು ಸರಿ ಈ ಬಾರಿ ಚುನಾವಣೆಯಲ್ಲಿ ರಾಘವೇಂದ್ರ ಮತ್ತೊಂದ್ಸತಿ ಸಿಕ್ಕು ನಿಂತು ಎಲ್ಲ ಆದ್ರೆ ಗೆಲ್ಲೋ ಸಾಧ್ಯತೆಗಳು ಟಿಕೆಟ್ ಸಿಗುತ್ತೆ ಸರಿ ಸರಿ ಶಿವಮೊಗ್ಗ ಭಾಗದಲ್ಲಿ ಬಿಜೆಪಿ ಆ ಪಕ್ಷ ಇನ್ನಷ್ಟು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಕಲ್ಪನೆಗಳೇನಿದೆ ಹಾಗೆ ಮುಂದಿನ ತಲೆಮಾರು ರಾಜಕಾರಣಿಗಳ ಬೆಳವಣಿಗೆ ಬಗ್ಗೆ ನಿಮ್ಮ ಕಲ್ಪನೆಗಳು ಏನಿದೆ ಅಂತ ಹೇಳಿ ಶಿವಮೊಗ್ಗ ಅಭಿವೃದ್ಧಿ ಮಾಡಬೇಕು ರಾಜಕಾರಣದಲ್ಲಿ ಇರಬೇಕು ಅನ್ನೋದು ಬಹಳ ವರ್ಷದಿಂದ ಅನೇಕ ಹಿರಿಯರು ಆಸೆ ಇವತ್ತೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನೀವು ಶಿವಮೊಗ್ಗ ಬಿಟ್ಟು ಎಷ್ಟು ವರ್ಷ ವರ್ಷ ಈಗ ನೀವು ಶಿವಮೊಗ್ಗ ನೋಡಿ ಹದಿನೈದು ವರ್ಷಕ್ಕೆ ಕೆಳಗೆ ಶಿವಮೊಗ್ಗ ನೋಡಿ ಅಂತ ಇದ್ ಬರ್ತಾರೆ ನಿಜ ಅಷ್ಟ್ರ ಮಟ್ಟಿ ನಾವು ಡೆವಲಪ್ ಮಾಡಿದ್ದೀವಿ ಡೆವಲಪ್ ಮಾಡಿರೋಂಥದ್ದು ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯ ಆಗ್ಬೇಕು ಇಡೀ ದೇಶ ಆಗ್ಬೇಕು ಅಂತ ನಮ್ಮ ಆಸೆ ಅದಿಕ್ಕ ಪ್ರಯತ್ನ ನಡೀತಾ ಇದೆ ಸರಿ ತುಂಬ ಹೃದಯದ ಧನ್ಯವಾದ ಈಶ್ವರಪ್ಪ ಸರ್ ಇಷ್ಟೊತ್ತು ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೆ ಹಿಂದಿನ ಕೆಲ ವಿಚಾರಗಳು ಭವಿಷ್ಯದ ಕೆಲ ವಿಚಾರಗಳ ಬಗ್ಗೆ ನಮ್ಮ ಹತ್ರ ಬಹಳ ಮುಕ್ತ ಮನಸ್ಸಿಂದ ಹಂಚಿಕೊಂಡ್ರಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ ತಮಗೆ ರಿಪಬ್ಲಿಕ್ ಟಿ ವಿ ಕರ್ನಾಟಕ ರಾಜ್ಯದಲ್ಲಿ ಬಂದು ಬಹಳ ಕಡಿಮೆ ದಿನ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಳೆಯೋದಕ್ಕೆ ಸ್ವಲ್ಪ ಸಮಯ ತಗೋತು ಆದರೆ ಈಗ ಭಾಳ ಫಾಸ್ಟಾಗಿ ಮೋದಿಯ ನೇತೃತ್ವದಲ್ಲಿ ಬೆಳೀತಾ ಇದೆ ಹಾಗೆ ರಿಪಬ್ಲಿಕ್ ಟಿ ವಿ ಮೋದಿರ ರೂಪದಲ್ಲಿ ಹೆಂಗೆ ದೇಶದಲ್ಲಿ ಬೆಳೀತಾ ಇದೆಯೋ ಭಾರತ ಹಾಗೆ ರಿಪಬ್ಲಿಕ್ ಟಿ ವಿ ಕೂಡ ಎಲ್ಲ ಚಾನಲ್ಗೂ ಹೋಲಿಸಿದಾಗ ಸತ್ಯ ಸುದ್ದಿಗಳನ್ನು ಹೆಚ್ಚು ತರಲಿ ಹೊಸ ಹೊಸ ಸುದ್ದಿಗಳನ್ನು ಬಹಳ ಕೊಡಲಿ ಯಾವುದೇ ಕಾಣ್ ಪಕ್ ಯಾವುದೇ ಒಂದು ಪಕ್ಷದ ಪರವಾಗಿ ನಿಲ್ದಂಗೆ ಇರಲಿ ಇದು ಯಶಸ್ವಿ ಆಗಲಿ ಅಂತ ಶುಭ ಕೋರ್ತೇನೆ ಧನ್ಯವಾದ ನಮಸ್ಕಾರ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ

ನಮಸ್ಕಾರ ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ರಂಜಿತ್ ಶಿರಿಯಾರ್ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಲಿಂಗಾಯತರಿಗೆ ಯಾವುದೇ ಅವಕಾಶವನ್ನ